विष्णु भक्ति परायणाः धर्म मार्गे प्रेरयन्तु भवन्तः सर्वैव हि दुष्टानां विघ्नकर्ता सुजन स्तोम विघ्नापहर्ता तस्मा विघ्नादिभोहं मतैति सुधियां स्पष्टमाज्ञापनाय पौलस्ते चान्तरायः सुरमुनि निकराभीष्ट सम्प्राप्त्युपायः श्रेयो विघ्नादिराजः प्रदिशतु सततं भूरिगौरी तनूजः श्री महागणपतये नमः निर्विघ्नं कुरु स्वामी। ಪರಮ ಪೂಜ್ಯರಾದ ಪರ್ಯಾಯ ಶ್ರೀಪಾದಂಗಳವರಿಗೆ ಭಕ್ತಿಪೂರ್ವಕ ನಮಸ್ಕಾರವನ್ನು ಸಮರ್ಪಿಸ್ತೇನೆ. ಭಗವದ್ಭಕ್ತರಾದ ತಮಗೆಲ್ಲರಿಗೂ ವಂದಿಸುತ್ತ ಕಲಿಯುಗದ ಕಲ್ಪತರು ಸುಜನೋದ್ಧಾರಕರು ಭಾವಿ ಸಮೀರರಾಗಿರತಕ್ಕ ಶ್ರೀವಾದಿರಾಜರು ರಚಿಸಿದಂತಹ ಕುರುಸ್ತೋತ್ರದ ಚಿಂತನೆಯನ್ನು ಮಾಡುವವರಾಗಿದ್ದೇವೆ. ವಾದಿರಾಜಸ್ವಾಮಿಗಳು ಈ ಸ್ತೋತ್ರದಲ್ಲಿ ಹಿತೋಪದೇಶವನ್ನು ಮಾಡುತ್ತಾ ಜಗದ್ಗುರುಗಳಾದ ಶ್ರೀಮದ್ ಆಚಾರ್ಯರನ್ನು ಮೊರೆ ಹೊಂದಿ ಅವರ ಸತ್ಯಾಸ್ತ್ರಗಳನ್ನು ನಿರುತ ಅಭ್ಯಾಸ ಮಾಡಬೇಕು, ಅನಿಮಿತ್ತ ಬಂಧುವಾದ ಭಗವಂತನನ್ನು ಎಂದೂ ಮರೆಯಬಾರದು, ಕೆಟ್ಟ ಜನರ ಸಹವಾಸವನ್ನು ಮಾಡಬಾರದು, ಗುರು ಹಿರಿಯರನ್ನು ಗೌರವಿಸಬೇಕು, ಅನಂತ ಅನಂತ ಮಹಿಮನಾದ ಭಗವಂತನ ಕಥೆಯನ್ನ ನಿರಂತರವೂ ಕೇಳ್ತಾ ಇರಬೇಕು, ಈ ರೀತಿ ಆ ಭಗವಂತನ ಕಥೆಯನ್ನ ಚಿಂತಿಸುತ್ತಿರು ಆರಾಧಿಸುತ್ತಿರು ಎನ್ನುತ್ತಾ ಇನ್ನೀಗ ಆರನೇ ಶ್ಲೋಕದಲ್ಲಿ ಪುರಸ್ಕುರು ಶುಭ ಶ್ರೇಣಿ ಅದಕ್ಕುರು ಚ ದುಷ್ಕೃತಂ ಅಂತಕುರು ಹರೇ ಚಿಂತಾಂ ಬಹಿಷ್ಕುರು ಕಲೇರ್ಭಟಾನ್ ಶುಭಶ್ರೇಣೀಂ ಪುರಸ್ಕುರು. ಸತ್ಸಂಪ್ರದಾಯಗಳನ್ನ ಶಿಷ್ಟ ಸಂಪ್ರದಾಯಗಳನ್ನ ಗೌರವದಿಂದ ಒಪ್ಪಿಕೋ ಎಂಬುದಾಗಿ ಹೇಳ್ತಾರೆ. ಅದನ್ನ ಅಯ್ಯೋ ಇದು ಹಿರಿಯರು ಮಾಡಿದ್ದು ಅಂತ ಅದನ್ನ ತಿರಸ್ಕಾರ ಮಾಡಬೇಡ. ವೇದೇತಿಹಾಸಾದಿಗಳಲ್ಲಿ ಬಹಳ ವಿಸ್ತಾರವಾಗಿ ನಿರೂಪಿಸಿರತಕ್ಕಂತಹ ಧರ್ಮಾಚರಣೆಯನ್ನ ಯಾವುದೇ ಚ್ಯುತಿ ಆಗದಂತೆ ಅದರ ಪೂರ್ಣತೆಗೆ ಭಂಗವಾಗದಂತೆ ಅತ್ಯಾವಶ್ಯಕವಾದುದನ್ನ ಮಾತ್ರ ಜ್ಞಾನಿಗಳು ತಿಳಿಸಿಕೊಟ್ಟು ಅದು ಭಗವತ್ ಪ್ರೀತಿಗೆ ಕಾರಣವಾಗುವಂತೆ ಮಾಡುತ್ತಾರೆ. ಅಂತಹ ಸಂಪ್ರದಾಯಗಳನ್ನು ಅವರು ಲೋಕದಲ್ಲಿ ತರ್ತಾರೆ. ಆದ್ದರಿಂದ ಅದನ್ನ ಎಷ್ಟು ಮಾತ್ರಕ್ಕೂ ತಿರಸ್ಕರಿಸಬೇಡ. ಈಗ ಕೃಷ್ಣ ಮಠದಲ್ಲಿ ಎಷ್ಟೋ ಎಲ್ಲ ದಿಕ್ಕಿನಲ್ಲೂ ಅಷ್ಟೇ ಕ್ಷೇತ್ರಗಳಲ್ಲಿ ಒಂದು ಸಂಪ್ರದಾಯ ಬಂದಿರ್ತದೆ, ಅದನ್ನ ಯಾರು ಬಿಟ್ಟು ಬಿಡುವುದಿಲ್ಲ ನೋಡಿ. ಹಾಗೆ ಅದನ್ನೇ ಹೇಳ್ತಾರೆ ಇಲ್ಲಿ ವಾದಿರಾಜ ಸ್ವಾಮಿಗಳು. ಈ ರೀತಿ ವೇದೇತಿಹಾಸಾದಿಗಳನ್ನ ತಿಳಿದಿರತಕ್ಕಂತಹ ಭಗವಂತನ ಪೂರ್ಣಾನುಗ್ರಹಕ್ಕೆ ಪಾತ್ರರಾದಂತಹ ಅಪರೋಕ್ಷ ಜ್ಞಾನಿಗಳು ಮಾಡಿದಂತಹ ಸಂಪ್ರದಾಯಗಳನ್ನ ಅಲ್ಲಗಳೆಯಬಾರದು. ಅದರಿಂದ ನಮಗೆ ಅದನ್ನ ಮಾಡುವುದರಿಂದ ನಮಗೆ ಶ್ರೇಯಸ್ಸಾಗ್ತದೆ, ಭಗವದ ಅನುಗ್ರಹವಾಗ್ತದೆ. ಅದನ್ನ ತಿರಸ್ಕರಿಸಿದ್ರೆ ನಮಗೆ ಅನಿಷ್ಟ ಪ್ರಾಪ್ತಿ ಆಗ್ತದೆ. ಇನ್ನು ದುಷ್ಕೃತಂಚ ಅದಕ್ಕುರು, ಕೆಟ್ಟ ಕೆಲಸಗಳನ್ನ ಎಂದೂ ಮಾಡಬೇಡ, ಶಾಸ್ತ್ರದ ವಿಧಿಯನ್ನ ಉಲ್ಲಂಘಿಸಬೇಡ. ಈ ರೀತಿ ಕೆಟ್ಟ ಕೆಲಸಗಳನ್ನ ದೂರೀಕರಿಸು ಎಂಬುದಾಗಿ ಹಿತನುಡಿಯನ್ನ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ. ಬ್ರಹ್ಮದೇವರು ಹೇಳಿದಂತಹ ಮಾತು, ಯದಾ ದೇವೇಶು ವೇದೇಶು ಗೋಷು ವಿಪ್ರೇಷು ಸಾಧುಷು ಧರ್ಮೇ ಮೈಚ ವಿದ್ವೇಷ ಸವಾ ಆಶು ವಿನಶ್ಯತಿ. ಭಗವಂತನ ಮಾತು ಹೇಳ್ತಾರೆ, ಯಾವುದೇ ಪುರುಷ ದೇವತೆಯನ್ನ ವೇದವನ್ನ ಗೋವು ಬ್ರಾಹ್ಮಣ ಸಾಧುಗಳು ಧರ್ಮ ಈ ರೀತಿ ಇನ್ನೂ ದೇವರನ್ನ ಅವನು ದ್ವೇಷಿಸಲು ತೊಡಗಿದಾಗ ಬೇಗನೆ ಅವನ ಒಂದು ವಿನಾಶವಾಗಿ ಬಿಡುತ್ತದೆ. ಈ ರೀತಿ ಆದ್ದರಿಂದ
ಎಂತಹ ಯಾವುದೇ ರೀತಿಯ ಕೆಟ್ಟ ಕೆಲಸಗಳನ್ನ ಅದು ಕೂಡ ಇಲ್ಲಿ ಹೇಳಿರತಕ್ಕಂತಹ ವೇದ ನಿಂದೆ ಮಾಡುವುದು, ದೇವತೆಗಳನ್ನ ಅವಹೇಳನ ಮಾಡುವುದು, ಶಾಸ್ತ್ರಗಳನ್ನ ದೂರುವುದು, ಇದೆಲ್ಲ ನಿಂದೆ ಮಾಡುವುದು, ಇದೆಲ್ಲ ಮಾಡಬಾರದು. ಅದಕ್ಕಾಗಿ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಕೆಟ್ಟ ಕರ್ಮಗಳನ್ನ ಎಂದೂ ಮಾಡಬೇಡ, ಅದನ್ನ ದೂರೀಕರಿಸು. ಇಂತಹ ಕೆಟ್ಟ ಕೆಲಸಗಳನ್ನ ಮಾಡಿದಲ್ಲಿ ನಿನಗೆ ಶ್ರೇಯಸ್ಸು ಆಗುವುದಿಲ್ಲ. ಇನ್ನು 24ನೇ ಹಿತನುಡಿಯನ್ನ ಹೇಳ್ತಾರೆ, ಹರೇ ಚಿಂತಾಂ ಅಂತಕುರು. ಯಾವ ಭಗವಂತನ ಚಿಂತನೆಯನ್ನ ನೀನು ನಿರಂತರ ಮಾಡುತ್ತಿರಬೇಕು. ಹೇ ಚಿತ್ತ ಚಿಂತಯ ಸ್ವೇಹ ವಾಸುದೇವಂ ಅಹರ್ನಿಶಂ. ಆಚಾರ್ಯರು ಹೇಳ್ತಾರೆ, ಹೇ ಮನಸ್ಸೇ, ಈ ದೇಹದಲ್ಲಿ ಮನುಷ್ಯ ದೇಹ ಬಂದಾಗ ಆ ಭಗವಂತನನ್ನ ವಾಸುದೇವನನ್ನ ಹಗಲಿರುಳು ನೀನು ನೆನೆಯುತ್ತಿರು. ಆಗ ಭಗವಂತ ಸಂಸಾರ ಬಂಧನದಿಂದ ನಿನ್ನನ್ನ ಮುಕ್ತನನ್ನಾಗಿ ಮಾಡ್ತಾನೆ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತಾ ವಿಷ್ಣೋ ಭಕ್ತಿಶ್ಚೇ ನವಲಕ್ಷಣ ಕ್ರಿಯತೆ ಭಗವತ್ಯದ್ದ ತನ್ಮನ್ನೇ ಅದೀತಮುತ್ತಮಂ ಎಂಬುದಾಗಿ ಪ್ರಹ್ಲಾದರಾಜರು ಹೇಳಿದಂತಹ ಮಾತು ಈ ರೀತಿ. ಆ ಭಗವಂತನ ಲೀಲಾ ವಿಲಾಸಗಳನ್ನ ಕೇಳುವುದು, ಹೇಳುವುದು, ಚಿಂತನೆ ಮಾಡುವುದು, ಸ್ಮರಿಸುವುದು, ಅವನ ಚರಣ ಸೇವೆಯನ್ನ ಮಾಡುವುದು, ಅರ್ಚನೆ ವಂದನೆ ದಾಸನಾಗುವುದು, ಇನ್ನು ಅವನಿಗೆ ಎಲ್ಲ ಕರ್ಮಗಳನ್ನ ಸಮರ್ಪಣೆ ಮಾಡುವುದು, ಹೀಗೆ ಇದನ್ನ ನಿರಂತರವಾಗಿ ಮಾಡ್ತಾ ಇರಬೇಕು. ಅದಕ್ಕೆ ಆಚಾರ್ಯರು ಹೇಳಿದ್ರು ನೋಡಿ, ದ್ವಾದಶ ಸ್ತೋತ್ರದಲ್ಲಿ ಸಂತತಂ ಚಿಂತೆಯೇ ನಮ್ ತಮನ್ ತಮ್ ಅಂತಕಾಲೇ ವಿಶೇಷತ. ನಿರಂತರವೂ ಕೂಡ ಭಗವಂತನ ಸ್ಮರಣೆಯನ್ನ ಮಾಡಬೇಕು. ಯಾಕೆ? ಅವನು ಜಗತ್ ಸ್ವಾಮಿಯಾಗಿದ್ದಾನೆ. ಜಗತ್ಪ್ರಭುವಾದಂತಹ ಆ ಸ್ವಾಮಿಯನ್ನ ನಿರುತ ನೆನೆಯುತ್ತಿರು. ಇನ್ನು ಮರಣಕಾಲದಲ್ಲಿ ವಿಶೇಷವಾಗಿ ಆ ಮರಣಕಾಲ ಸಮೀಪವಾದಾಗ ಅವನ ಸ್ಮರಣೆಯನ್ನ ಮಾಡಬೇಕು ಎಂಬುದಾಗಿ ಈ ರೀತಿ. ಇನ್ನು ಯಾವ ಭಗವಂತನ ಗುಣಗಾನವನ್ನ ಮಾಡುವುದರಿಂದ ಅವನಿಗೆ ಸುಖವಾಗಿ ಮರಣವಾಗ್ತದಂತೆ. ಆದ್ದರಿಂದೇ ಅಂತಕಾಲೇ ವಿಶೇಷತಃ ಶ್ರೀಕೃಷ್ಣ ಮನ್ಮರಣ ಕಾಲ ಉಪಾಗತೇತು ತನ್ನಾಮ ಮದ್ವಚನ ಗೋಚರತಾಮುಪೈತು. ಸ್ವಾಮಿ, ನನ್ನ ಮರಣ ಕಾಲ ಸಮೀಪಿಸಿದಾಗ ನಿನ್ನ ನಾಮಸ್ಮರಣೆ ನನ್ನ ಮಾಲಿಗೆಗೆ ಬರಲಿ ಅಂತ. ಅದಕ್ಕೆ ನೋಡಿ ವಾಲಿಗೆ ಹೇಳಿದ ರಾಮಚಂದ್ರ, ನಿನ್ನ ಬದುಕಿಸ್ತೇನೆ ಬೇಕಾದರೆ ಎಂತ, ನೀನು ಇಚ್ಛೆ ಪಟ್ಟಲ್ಲಿ ನಿನಗೆ ನಾನು ಬದಿ. ಅದಕ್ಕೆ ಹೇಳ್ತಾನೆ ವಾಲಿ, ಬೇಡ ಸ್ವಾಮಿ, ನಿನ್ನ ಸಮ್ಮುಖದಲ್ಲಿ ಮರಣ ಹೊಂದುವುದಕ್ಕಿಂತ ಶ್ರೇಷ್ಠವಾದದ್ದು ಯಾವುದು ಉಂಟು? ನಿನ್ನ ದರ್ಶನ, ನಿನ್ನ ಸ್ಮರಣೆ, ಅದೇ ಮುಖ್ಯ ಅಂತ. ಏನ್, ನನಗೆ ಸಾವು ಬರಲಿ, ನಾನು ಈ ದೇಹ ತ್ಯಾಗ ಮಾಡ್ತೇನೆ ಅಂತ ಹೇಳಿದ. ಹಾಗೆಯೇ ಸದಾ ಭಗವಂತನ ಚಿಂತನೆಯನ್ನ, ಸಂತತ ಹರಿಚಿಂತನೆಯನ್ನ ಮಾಡು ಎಂಬುದಾಗಿ ಹೇಳಿದ್ರು. ಇನ್ನು ಹೇಳ್ತಾರೆ, ಕಲೇರ್ ಬಟಾನ್ ಬಹಿಷ್ಕುರು. ಇದು ತುಂಬಾ ಕಷ್ಟ ನೋಡಿ, ಕಲಿಯನ್ನ, ಕಲಿಯ ಪರಿವಾರದವರನ್ನ ನೀನು ಹೊರದಬ್ಬು. ನಾವೆಲ್ಲ ಹಾಳಾಗ್ತಾ ಇರುವುದು ಈ ಕಲಿಯಿಂದಾಗಿ. ಈ ಕಲಿ ಸಾಮಾನ್ಯನಲ್ಲ. ಅದಕ್ಕೆ ಹೇಳ್ತಾರೆ, ಸಂಗಂ ತ್ಯಜೇತ ಮಿಥುನ ವೃಜಿನಾನ್ ಮುಮುಕ್ಷು ಸರ್ವಾತ್ಮನಾನ ವಿಸೃಜೇತ್ ಬಹಿರಿಂದ್ರಿಯಾಣಿ ಏಕಶ್ಚರನ್ ರಹಸಿ ಚಿತ್ತಮನಂತ ಈಚೆ ಯುಂಜೀತ ತದ್ರತಿಷು ಸಾಧು ಸುಚೇತ್ ಪ್ರಸಂಗ. ಮೋಕ್ಷಾಪೇಕ್ಷೆಯಾದವನು ಪಾಪದಾಯಕವಾದಂತಹ ಅಧರ್ಮಗಳನ್ನ ಅವನು ಬಿಟ್ಟು ಬಿಡಬೇಕು. ತನ್ನ ಅವನ ಮನಸ್ಸು ಆ ಪಾಪ ಕರ್ಮಗಳಲ್ಲಿ ರಥವಾಗಬಾರದು. ಒಬ್ಬನೇ ಇದ್ದುಕೊಂಡು ಭಗವಂತನ ಚಿಂತನೆಯನ್ನ, ಮನಸ್ಸನ್ನ ಕೇಂದ್ರೀಕರಿಸಿಕೊಂಡು ನಿಗ್ರಹಿಸಿಕೊಂಡು ಭಗವಂತನ ಚಿಂತನೆಯನ್ನ ಮಾಡಬೇಕು. ಈ ಕಲಿ ಸಾಮಾನ್ಯನಲ್ಲ. ಅದಕ್ಕೆ ಪರೀಕ್ಷಿತ ರಾಜ ದಿಗ್ವಿಜಯಕ್ಕೆ ಹೊರಟಾಗ ದಾರಿಯಲ್ಲಿ ಕಲಿ ಸಿಕ್ಕಿದ. ಅವನ ದುರ್ಬುದ್ಧಿಯನ್ನೆಲ್ಲ ನೋಡಿ ಅವನನ್ನ ಕೊಲ್ಲಬೇಕು ಅಂತ
ಏನು ಖಡ್ಗವನ್ನು ತೆಗೆದ, ಆಗ ಕಲಿ ಶರಣಾದ ಪರೀಕ್ಷಿತ್ ರಾಜನಿಗೆ, ನನ್ನನ್ನು ನೀನು ಬಿಟ್ಟು ಬಿಡಬೇಕು, ನನ್ನ ಪಾಡಿಗೆ ನಾನು ಇರ್ತೇನೆ, ಈಗ ಕಲಿಯುಗ ಇನ್ನೇನು ಕಲಿಯುಗ ಪ್ರಾರಂಭವಾಗ್ತಾ ಇದೆ, ನನಗೆ ನೀನು ತೊಂದರೆ ಕೊಡಬೇಡ, ನನ್ನನ್ನು ಕೊಲ್ಲಬೇಡ, ನನಗೆ ಸ್ವಲ್ಪ ಇರಲಿಕ್ಕೆ ಸ್ಥಾನವನ್ನು ಕೊಡು, ಅಲ್ಲಿ ನಾನು ಇದ್ದುಕೊಂಡು ನನ್ನ ಕಾರ್ಯವನ್ನು ಮಾಡ್ತೇನೆ ಅಂತ ಬೇಡಿದ. ಶರಣಾಗತರನ್ನು ಕೊಲ್ಲುವುದು ಕ್ಷತ್ರಿಯನಾದವನಿಗೆ ಧರ್ಮವಲ್ಲ, ಅದಕ್ಕಾಗಿ ಆ ಕಲಿಗೆ ಸ್ಥಾನವನ್ನು ಕೊಟ್ಟ. ದ್ಯೂತಂ ಪಾನಂ ಸ್ತ್ರೀಯ ಸೂನ, ಈ ರೀತಿ ಪರೀಕ್ಷಿತ್ ರಾಜ ಕಲಿಗೆ ಜೂಜು ಮದ್ಯಪಾನ ಸ್ತ್ರೀಸಂಗ ಪ್ರಾಣಿ ಹಿಂಸೆ ಈ ನಾಲ್ಕು ಸ್ಥಾನವನ್ನ ಕಲ್ಪಿಸಿದ. ಇದೇನಪ್ಪ ಜೂಜಾದರೆ ಏನಾಯಿತು ಅಂದರೆ, ಈ ಜೂಜಿನಿಂದ ಅಸತ್ಯ, ಮದ್ಯಪಾನದಿಂದ ಅಹಂಕಾರ, ಸ್ತ್ರೀಸಂಗದಿಂದ ವಿಷಯಾಸಕ್ತಿ, ಹಿಂಸೆಯಿಂದ ನಿರ್ದಯತೆ, ಹೀಗೆ ನಾಲ್ಕು ಬಗೆಯ ಅಧರ್ಮ ಉಂಟಾಗುತ್ತದೆ. ಈ ನಾಲ್ಕು ಒಂದೇ ಕಡೆ ಇರುವಂತಹ ಸ್ಥಾನವನ್ನು ಇನ್ನೊಂದು ಸ್ಥಾನವನ್ನು ನನಗೆ ಕೊಡು ಎಂಬುದಾಗಿ ಕಲಿ ಕೇಳಿದ. ಆಗ ಪರೀಕ್ಷಿತ್ ರಾಜ ಬಂಗಾರ ಅಂತ ಸ್ಥಳ ಎಂಬುದಾಗಿ ಅದನ್ನು ಪರೀಕ್ಷಿತ್ ರಾಜ ಕಲಿಗೆ ನೀಡಿದ. ಅದಕ್ಕೆ ನೋಡಿ ಚಿನ್ನ ಇದ್ರೆ ಏನೆಲ್ಲ ಆಗ್ತದೆ ಅಂತ ಗೊತ್ತಿದೆ ನೋಡಿ. ಹಾಗೆ ಬಂಗಾರ ಇರುವಲ್ಲಿ ಅಸತ್ಯ, ಮದ, ವಿಷಯಾಸಕ್ತಿ, ನಿರ್ದಯತೆಗಳೊಂದಿಗೆ ಐದನೆಯದಾದಂತಹ ವೈರ, ಈ ಐದು ಕೂಡ ನೆಲೆಸ್ತದೆ. ಆದ್ದರಿಂದ ಇದನ್ನ ಯಾವ ಧಾರ್ಮಿಕರಿದ್ದಾರಲ್ಲ ಹೇಳ್ತಾರೆ, ಅತೈತಾನಿನ ಸೇವೇತ ಬುಭೂಷು ಪುರುಷ ಕ್ವಚಿತ್ ವಿಶೇಷತೋ ಧರ್ಮಶೀಲೋ ರಾಜಾಲೋಕಪತಿರ್ಗುರು. ಆದ್ದರಿಂದ ಕ್ಷತ್ರಿಯರಿಗಳಿಗೆ ವಿಹಿತವಾದಂತಹ ಮದ್ಯಪಾನ, ಇನ್ನು ಗೃಹಸ್ಥಾಶ್ರಮಿಗಳಿಗೆ ವಿಹಿತವಾದಂತಹ ಸ್ವಸ್ತ್ರೀ ಸಂಘ, ಯಜ್ಞಗಳಲ್ಲಿ ವಿಹಿತವಾದಂತಹ ಪಶುಹಿಂಸೆ ಕಲಿಯುಗದಲ್ಲಿ ಅದೂ ಇಲ್ಲ, ಇನ್ನು ಶರೀರ ಪಾವಿತ್ರ್ಯಕ್ಕಾಗಿ ಧರಿಸತಕ್ಕಂತಹ ಆಭರಣಗಳು, ಒಟ್ಟಾರೆ ಆಭರಣವನ್ನದೆ ಎಷ್ಟು ಪವಿತ್ರಕ್ಕೆ, ನಮ್ಮ ದೇಹ ಪವಿತ್ರವಾಗಬೇಕಾದ್ರೆ ಎಷ್ಟು ಇಷ್ಟೆಲ್ಲ ಧರಿಸಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅಷ್ಟನ್ನ ಇವುಗಳನ್ನು ಹೊರತುಪಡಿಸಿ ಬೇರೆ ಜೂಜಾಟ, ಮದ್ಯಪಾನ, ಸ್ತ್ರೀಸಂಗ, ಹಿಂಸೆ, ಬಂಗಾರ, ಚಿನ್ನದ ಮೋಹಗಳನ್ನ ಮುಮುಕ್ಷು ಎಷ್ಟು ಮಾತ್ರಕ್ಕೂ ಕೂಡ ಮಾಡಬಾರದು. ಮಾಡಿದಲ್ಲಿ ಅವನು ಹಾಳಾಗಿ ಹೋಗ್ತಾನೆ, ಅವನ ಎಲ್ಲ ಸತ್ಕರ್ಮಗಳು ಅದು ನಾಶವಾಗಿ ಬಿಡ್ತದೆ ಎಂಬುದಾಗಿ ಈ ರೀತಿ ಮತ್ತೆ ಧರ್ಮ ಪ್ರವರ್ತಕನಾದ ಧರ್ಮದಲ್ಲಿ ಇರತಕ್ಕಂಥವರು ಸಾಧಕರು ಇದರಲ್ಲಿ ಆಸೆ ಪಡಬಾರದು. ಯಾಕೆ? ಇಲ್ಲೆಲ್ಲ ಕಲಿ ಇದ್ದಾನೆ, ಈ ಕಲಿ ಈ ಸ್ಥಾನಗಳಲ್ಲಿ ಇದ್ದುಕೊಂಡು ಅವರನ್ನು ಹಾಳು ಮಾಡಿ ಬಿಡ್ತಾನೆ, ಅಧರ್ಮ ಪ್ರವೃತ್ತಿಯನ್ನು ಅವರಿಂದ ಮಾಡಿಸ್ತಾನೆ. ಅದಕ್ಕಾಗಿಯೇ ಹೇಳಿದ್ರು ವಾದಿರಾಜ ಸ್ವಾಮಿಗಳು, ಕಲಿಯನ್ನು, ಕಲಿಯ ಪರಿವಾರದವರನ್ನು ನೀನು ಹೊರದಬ್ಬು ಎಂಬುದಾಗಿ. ಇನ್ನು ಏಳನೇ ಶ್ಲೋಕದಲ್ಲಿ ಹೇಳ್ತಾರೆ, ಪರಾಕುರು ಪರಾರ್ಥಾಶ ನಿರಾಕುರು ನಿರಾಕ್ರಿಯಾಂ ಸ್ಥಿರೀಕುರು ಮನ ಕೃಷ್ಣೇ ತರೀಕುರು ಚ ತತ್ಪದಂ. ಇನ್ನು ಪರಾರ್ಥಾಶಾಂ ಪರಾಕುರು, ಪರರ ಸಂಪತ್ತಿಗೆ ಆಸೆಯನ್ನ ಪಡಬೇಡ. ನಮಗೆ ನಮ್ಮದೇ ದೊರಕುವುದಿಲ್ಲ, ಇನ್ನು ಇನ್ನೊಬ್ಬರ ಸಂಪತ್ತನ್ನ, ಇನ್ನೊಬ್ಬರ ಹಣ ನಮಗೆ ಯಾಕೆ ಹೇಳಿ? ಅರ್ಥವ್ಯಾರಿಗೆ, ಪುತ್ರರು ಯಾರಿಗೆ? ಅದಕ್ಕೆ ದಾಸರು ಹೇಳ್ತಾರೆ ನೋಡಿ, ಮಂಚ ಬಾರದು ಮಡದಿ ಬಾರಳು, ಕಂಚು ಕನ್ನಡಿ ಬಾರದು, ಸಂಚಿತಾರ್ಥದ ದ್ರವ್ಯ ಬಾರದು, ಮುಂಚೆ ಮಾಡಿದ ಧರ್ಮವೇ. ಅರ್ಥವ್ಯಾರಿಗೆ, ಪುತ್ರರ್ಯಾರಿಗೆ, ಮಿತ್ರ ಬಾಂಧವರ್ಯಾರಿಗೆ? ಕರ್ತು ಯಮನವರೆಳೆದು ಒಯ್ಯುವಾಗ ಅರ್ಥ ಪುತ್ರರು ಕಾಯುವರೆ. ಹಿಂದಿನ ದಿವಸ ಹೇಳಿದ್ದೆ, ಯಾವುದು ನಮ್ಮೊಟ್ಟಿಗೆ ಬರೋಲ್ಲ. ಹೀಗಿರುವಾಗ ಈ ಸಂಪತ್ತೆಲ್ಲ ಕಟ್ಟಿಕೊಂಡು ಏನು? ಅದು ಕೂಡ ಪರರ ಸಂಪತ್ತು, ಇನ್ನೊಬ್ಬರ ಹಣ ನಮಗೆ ಯಾಕೆ ಹೇಳಿ? ನಮ್ಮ ಹಣವೇ ನಮಗೆ ದಕ್ಕುವುದಿಲ್ಲ. ಹೀಗಿರುವಾಗ ಅದನ್ನು ನಾವು ಹಿಡ್ಕೊಂಡು ಹೋಗೋದಿಲ್ಲ. ನಾವು ಹಿಡ್ಕೊಂಡು ಹೋಗುವುದು ಎರಡೇ, ಯಾವುದದು? ಒಂದು ಪುಣ್ಯ, ಒಂದು ಪಾಪ.
ಆದ್ದರಿಂದ ಎಷ್ಟು ಸಾಧ್ಯ ಉಂಟೋ ನರನಾದ ಮೇಲೆ ಹರಿನಾಮ ಜಿಕ್ವೆಯೊಳಿರಬೇಕು. ಪಾತಕವೆಲ್ಲವ ಕಳೆಯಲು ಬೇಕು, ಭೂತದಯಾಪರನಾಗಿರಬೇಕು, ಮಾತು ಮಾತಿಗೆ ಹರಿಯನ್ನ ಬೇಕು. ಇದು ಜನ್ಮದ ಸಾರ್ಥಕತೆ. ಇನ್ನೊಬ್ಬರ ಹಣ ಹಿಡಿದುಕೊಂಡು ಅದು ಕೂಡ ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಹಣ ನಮಗೆ ಬೇಕೇ ವಿನಃ ಇನ್ನೊಬ್ಬರ ದುಡ್ಡು ಇನ್ನೊಬ್ಬರ ಸಂಪತ್ತನ್ನ ಸಾಧಕನಾದವನು ಬಯಸಬಾರದು ಎಂಬುದಾಗಿ ವಾದಿರಾಜ ಸ್ವಾಮಿಗಳು ಹೇಳ್ತಾ ಇನ್ನು ಹೇಳ್ತಾರೆ, ನಿರಾಕ್ರಿಯಾಂ ನಿರಾಕುರು. ಯೋಗ್ಯವಾದದ್ದು ದೊರೆತಾಗ ಅದನ್ನ ತಿರಸ್ಕರಿಸಬೇಡಪ್ಪ. ಯಾವುದು? ಅದಕ್ಕೆ ದಾಸರು ಹೇಳ್ತಾರಲ್ಲ, ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ಹೊಂದಿರಲಿ. ಮಂದರಧರ ಗೋವಿಂದ ಮುಕುಂದನ ಸಂದರ್ಶನ ಹೊಂದಿದ್ದರೆ ಸಾಲದೆ. ಯೋಗ್ಯವಾದದ್ದು ಧರ್ಮಸಮ್ಮತವಾದುದನ್ನ ನಾವು ಸ್ವೀಕರಿಸಬೇಕು. ಎದುರುಚ್ಛಾ ಲಾಭಸಂತುಷ್ಟನಾಗಿರಬೇಕು. ಎದುರುಚ್ಛಾ ಲಾಭಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರ ಸಮಸಿದ್ಧೌ ಅಸಿದ್ಧೌ ಚ ಕೃತ್ವಾಪಿ ನನಿಬದ್ಯತೆ. ಈ ರೀತಿ ಕೃಷ್ಣ ಹೇಳಿದ ಮಾತು. ಆದ್ದರಿಂದ ನಾವು ಯೋಗ್ಯವಾದದ್ದನ್ನ ಮಾತ್ರ ಸ್ವೀಕರಿಸಬೇಕೇ ವಿನಃ ಅಯೋಗ್ಯವಾದದ್ದು ಧರ್ಮ ವಿರುದ್ಧವಾದದ್ದನ್ನ ಸ್ವೀಕರಿಸಬಾರದು. ಇನ್ನು ಕೃಷ್ಣೇ ಮನಃ ಸ್ಥಿರೀಕುರು, ಕೃಷ್ಣನಲ್ಲಿ ಮನಸ್ಸು ಸ್ಥಿರವಾಗಿರಲಿ. ಇದು ಕಷ್ಟ ನೋಡಿ, ಮತ್ತೆಲ್ಲ ಸರಿಯಾಗಿರ್ತದೆ. ಭಗವಂತ ದೇವರು ಧರ್ಮ ಅಂತೇಳಿ ಎಲ್ಲ ಹಿಂಜರಿತಾರೆ ನೋಡಿ. ಅದೇ ಇವತ್ತು ರಾತ್ರಿ ಏನು ಕೃಷ್ಣಾಷ್ಟಮಿ, 12:30 ಗಂಟೆಗೆ ಅರ್ಘ್ಯ ಪ್ರದಾನ ಮಾಡಬೇಕು ಎಲ್ಲರಿಗೂ ತಲೆಬಿಸಿ. ಅಯ್ಯೋ 12:30 ಗಂಟೆವರೆಗೆ ಇರಬೇಕಲ್ಲ, ಅಲ್ಲಿ ಅರ್ಘ್ಯ ಸ್ನಾನ ಮಾಡಿ ಅರ್ಘ್ಯ ಎಲ್ಲ ಕೊಡಬೇಕಲ್ಲ, ಅಯ್ಯೋ ದೇವರೇ ಅಂತ. ಅದೇ ಇವತ್ತು 12:00 ಗಂಟೆಗೆ ಕ್ರಿಕೆಟ್ ಮ್ಯಾಚ್ ಉಂಟಂತೆ ಹೇಳಿದರೆ ಎಲ್ಲರಿಗೆ ಖುಷಿಯೋ ಖುಷಿ ಅಲ್ವಾ? ಎಷ್ಟು ನಿದ್ದೆ ಬಿಟ್ಟು ಏನಿಲ್ಲ, ಏನು ಯಾರಾದ್ರೂ ಒಂಚೂರು ಕರೆದ್ರೆ ಸಿಟ್ಟೇ ಬರ್ತದೆ ಅಲ್ವಾ ನೋಡಿ. ಅದಕ್ಕೆ ಹೇಳ್ತಾರೆ ವಾದಿರಾಜ ಸ್ವಾಮಿಗಳು, ಭಗವಂತ ಸರ್ವೋತ್ತಮನಾಗಿದ್ದಾನೆ, ಅನಿಮಿತ್ತ ಬಂಧು. ಅವನು ಸದಾ ನಮ್ಮೊಂದಿಗೆ ಇದ್ದುಕೊಂಡು ಹೇಗೆ ಕಣ್ಣಿನ ರೆಪ್ಪೆ ಕಣ್ಣನ್ನ ರಕ್ಷಣೆ ಮಾಡ್ತದೋ ಅದೇ ರೀತಿ ಪ್ರತಿಯೊಂದು ಕ್ಷಣ ಕ್ಷಣದಲ್ಲೂ ಕೂಡ ನಮ್ಮನ್ನ ರಕ್ಷಣೆ ಮಾಡತಕ್ಕಂಥವನು. ಅಂತಹ ಅವನೇನು ಸಾಮಾನ್ಯನ, ಸರ್ವಜ್ಞ ಸರ್ವೇಶ್ವರ ಜಗತ್ಪ್ರಭು ಆಗಿದ್ದಾನೆ. ಅಂತಹ ಭಗವಂತನನ್ನ ಅವನು ಮಾಡತಕ್ಕಂತಹ ಉಪಕಾರ ಒಂದು ಎರಡು, ಅದನ್ನ ಲೆಕ್ಕ ಮಾಡಲಿಕ್ಕೆ ನಮ್ಮ ಜನ್ಮ ಪೂರ್ತಿ ಸಾಧ್ಯ ಇಲ್ಲ. ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಅವನು ನಮಗೆ ಉಪಕಾರ ಮಾಡ್ತಾ ಇದ್ದಾನೆ. ಆದರೆ ಅವನು ಮಾಡಿದ ಉಪಕಾರ ಅಂತ ನಾವು ತಿಳ್ಕೊಳ್ಳುವುದಿಲ್ಲ, ಅಷ್ಟು ಸಾಮರ್ಥ್ಯ ನಮಗಿಲ್ಲ. ಅದನ್ನು ನಾವು ಅರಿತುಕೋಬೇಕು. ಭಗವಂತ ಮಾಡತಕ್ಕಂತಹ ಆ ಉಪಕಾರಗಳನ್ನು ನಾವು ಅರಿತುಕೊಂಡಾಗ, ಅದನ್ನು ಚಿಂತನೆ ಮಾಡಿದಾಗ, ಅದರ ವಿಚಾರವನ್ನು ಮಾಡಿದಾಗ ಭಗವಂತ ಎಷ್ಟು ಕರುಣಾಮೂರ್ತಿ. ಅವನಿಗೆ ನಾನು ಕೃತಜ್ಞತೆಯನ್ನು ಅರ್ಪಿಸದೇ ಇದ್ದಲ್ಲಿ ನಾನು ಕೃತಜ್ಞನಾಗಿ ಬಿಡ್ತೇನಪ್ಪ. ಅವನು ಅಪ್ರಾಕೃತ, ಅವನಿಗೆ ನಮ್ಮದೇನೂ ಬೇಡ, ಅವನು ಪರಿಪೂರ್ಣನಾದವನು. ಇಲ್ಲಿ ಲೋಕದಲ್ಲಿ ಕೂತದಕ್ಕೆ ಎದ್ದದಕ್ಕೆ ಕೊಟ್ಟದಕ್ಕೆ ತಗೊಂಡದಕ್ಕೆಲ್ಲ ಥ್ಯಾಂಕ್ಸ್ 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 ಅಂತ 1000 ಸತಿ ಹೇಳ್ತೇವೆ. ಅದೇ ಭಗವಂತ ಮಾಡಿದ ಉಪಕಾರಕ್ಕೆ ನಾವು ಏನು ಥ್ಯಾಂಕ್ಸ್ ಹೇಳ್ತೇವೆ ನೋಡಿ. ಅದು ಬೇಕು, ಅದನ್ನ ನಾವು ಹೇಳಿದಲ್ಲಿ ಭಗವಂತ ಸಂತೋಷ ಪಡ್ತಾನೆ, ನಮಗೂ ಕೂಡ ಸಂತೋಷವಾಗ್ತದೆ. ಅಪ್ಪ ಕೃಷ್ಣ ಎಷ್ಟು ಉಪಕಾರ ಮಾಡಿದ ಸ್ವಾಮಿ, ಭೂಯಿಷ್ಟಾಂತೆ ನಮ ಉಕ್ತಿಂ ವಿಧೇಮ, ನಿನಗೆ ನಾನು ಏನು ಕೊಡಲಿ ಸ್ವಾಮಿ, ಏನು ಕೊಡುವ ಹಾಗಿಲ್ಲ, ನೀನು ಪರಿಪೂರ್ಣನಾದವನು, ನೀನು ಮಾಡಿದ ಉಪಕಾರಕ್ಕೆ ಅನಂತಾನಂತ ನಮಸ್ಕಾರ. ಇದೊಂದೇ, ಅದನ್ನು ಕೊಡಲಿಕ್ಕೂ ನಮಗೆ ಎಷ್ಟು ಕಷ್ಟ ಆಗ್ತಿದೆ ನೋಡಿ, ನಾವು ಎಷ್ಟು ಕೃತಜ್ಞರು ನೋಡಿ. ಅದಕ್ಕೆ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಕೃಷ್ಣೇ ಮನಃ ಸ್ಥಿರೀಕುರು, ಆ ಕೃಷ್ಣನಲ್ಲಿ, ಭಕ್ತವತ್ಸಲನಾದ ಕೃಷ್ಣನಲ್ಲಿ ಮನಸ್ಸನ್ನ ಸ್ಥಿರಗೊಳಿಸಪ್ಪ. ಅವನಲ್ಲಿ ಮನಸ್ಸು ಸ್ಥಿರವಾಗಿರಲಿ. ಯಸ್ಯ ಸಂಸ್ಮರಣಾದೇವ ವಾಸುದೇವಸ್ಯ ಶಾಂಗಿನಃ
ಕೋಟಿ ಜನ್ಮಾರ್ಜಿತಂ ಪಾಪಂ ತತ್ಕ್ಷಣೇನ ನಕ್ಷತಿ ವಿನಶ್ಯತಿ. ಹೀಗೆ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಸಾಕು, ಅವನಲ್ಲಿ ನಾವು ಮನಸ್ಸನ್ನು ನೆಲೆಗೊಳಿಸಿದ್ರೆ ಸಾಕು, ಕ್ಷಣ ಮಾತ್ರದಲ್ಲಿ ಎಲ್ಲ ಪಾಪಗಳು ಸುಟ್ಟು ಬೂದಿಯಾಗಿ ಹೋಗ್ತವೆ. ಅದಕ್ಕೆ ದಾಸರು ಹೇಳ್ತಾರೆ ನೋಡಿ, ಮನವ ನಿಲ್ಲಿಸುವುದು ಬಹು ಕಷ್ಟ ಹರಿದಾಡುವಂತಹ, ಮನಸ್ಸು ನಿಲ್ಲಿಸುವುದು ಬಹು ಕಷ್ಟ. ಆದ್ದರಿಂದ ಮನವೇ ಚಂಚಲ ಮತಿಯ ಬಿಡು, ನಮ್ಮ ವನ ಜನಾಭನ ಭಜನೆಯ ಮಾಡು ಎಂಬುದಾಗಿ ದಾಸರು ಹೇಳ್ತಾರೆ. ಈ ಮನಸ್ಸನ್ನ ಮನೆಯೇವ ಬಂದ ಮನೆಯೇವ ಕಾರಣಂ ಬಂದ ಮೋಕ್ಷಯೋಹೋ. ಈ ಮನಸ್ಸು ವಿಷಯದಲ್ಲಿ ಆಸಕ್ತವಾಗಿ ಬಿಟ್ರೆ ಅದು ಬಂಧಕವಾಗಿ ಬಿಡ್ತದೆ. ಇದೇ ಮನಸ್ಸು ಭಗವಂತನಲ್ಲಿ ಆಸಕ್ತವಾಗಿ ಬಿಟ್ರೆ ಅದು ಸಂಸಾರ ಬಂಧನದಿಂದ ಅವನನ್ನ ಮುಕ್ತನನ್ನಾಗಿ ಮಾಡ್ತದೆ ನೋಡಿದ. ಆದ್ದರಿಂದ ನಾವು ಮನಸ್ಸನ್ನ ಚೆನ್ನಾಗಿ ಸ್ವಲ್ಪ ಮಟ್ಟಿಗೆ ನಾವು ಅದನ್ನು ನಿಗ್ರಹಿಸಿಕೊಂಡು ವಿಷಯಾಸಕ್ತಿಗೆ ಹೋಗದೆ ಭಗವಂತನಲ್ಲಿ ಆಸಕ್ತವಾಗುವಂತೆ ಮಾಡಬೇಕು. ಆ ಸ್ವಾಮಿಯ ಚಿಂತನೆಯನ್ನು ನಾವು ಸುಮ್ಮನೆ ಕುಳಿತುಕೊಂಡು ಮಾಡಿದಾಗ ನಮ್ಮ ಸ್ವಾಮಿ ಎಷ್ಟು ಕರುಣಾಮೂರ್ತಿ, ಎಷ್ಟು ಕ್ಷಮಾ ಸಮುದ್ರ. ನಮ್ಗೆ ಯಾರಾದರೂ ಸ್ವಲ್ಪ ಉಪದ್ರವ ಮಾಡಿದರೆ ಎಷ್ಟು ಸಿಟ್ಟು ಬರ್ತದೆ, ನಮಗೆ ಸ್ವಲ್ಪ ವಿರೋಧ ಮಾಡಿದರೆ ಎಷ್ಟು ಸಿಟ್ಟು ಬರ್ತದೆ. ಅವನನ್ನು ನಾವು ಆಮೇಲೆ ನೋಡೋದೇ ಇಲ್ಲ. ನಾವು ಭಗವಂತನಿಗೆ ಮಾಡತಕ್ಕಂತಹ ವಿರೋಧ ಒಂದೋ ಎರಡೋ, ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ ಏನು ಒಂದೋ ಎರಡೋ ಅನಂತ ಅಪರಾಧವನ್ನ ಎಸಗ್ತೇವೆ ಭಗವಂತನಿಗೆ. ಅವನು ಕರುಣಾಪೂರ್ಣನಾದ್ದರಿಂದ ನಮ್ಮ ಅಪರಾಧವನ್ನ ಕ್ಷಮಿಸಿ ಹೊತ್ತು ಹೊತ್ತಿಗೆ ಊಟ ತಿಂಡಿ ಎಲ್ಲ ಭಾಗ್ಯವನ್ನು ಕೊಟ್ಟು ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾನೆ ನೋಡಿ, ಅವನ ಕಾರುಣ್ಯ ಎಷ್ಟು. ಆದ್ದರಿಂದ ಅವನನ್ನ ಸದಾ ನಾವು ನೆನೆಯಬೇಕು ಎಂಬುದಾಗಿ ವಾದಿರಾಜ ಸ್ವಾಮಿಗಳು ಹೇಳ್ತಾ ತತ್ಪದಂಚ ತರೀಕುರು ಇನ್ನೊಂದು ಮಾತು ಹೇಳ್ತಾರೆ. ಭವಸಾಗರಕ್ಕೆ ಹರಿಪಾದವನ್ನೇ ದೋಣಿಯನ್ನಾಗಿ ಮಾಡಿಕೊಳ್ಳು. ಪರೀಕ್ಷಿತ್ ರಾಜ ಒಂದು ಮಾತನ್ನ ಹೇಳ್ತಾನೆ ಶುಕಾಚಾರ್ಯರತ್ತ, ಸ್ವಾಮಿ ನಮ್ಮ ಹಿರಿಯರೆಲ್ಲ ಮಹಾಮಹಾಜ್ಞಾನಿಗಳು, ಶ್ರೀಕೃಷ್ಣನ ಪೂರ್ಣಾನುಗ್ರಹಕ್ಕೆ ಪಾತ್ರರಾದವರು, ಇನ್ನು ಯಾವ ಕೌರವ ಸೈನ್ಯದಲ್ಲಿ ಏನು ಮಹಾಪರಾಕ್ರಮಿಗಳಾಗಿದ್ದಂತಹ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಇವರೇ ಮೊದಲಾದಂತಹ ವೀರರು ಎಂತ ಹೀಗೆ ಸಮುದ್ರದಲ್ಲಿ ತಿಮಿಂಗಿಲಗಳು ಹೇಗೋ ಅಂತಹ ತಿಮಿಂಗಿಲಗಳಂತೆ ಭಯಂಕರರಾಗಿ ಮೆರೆಯತಕ್ಕಂತಹ ಆ ಕೌರವ ಘೋರ ಭಯಂಕರವಾದ ಆ ಕೌರವ ಸೈನ್ಯ ಎಂಬಂತಹ ಸಮುದ್ರವನ್ನ ನಮ್ಮ ಹಿರಿಯರು ಯಾರು, ಭೀಮಸೇನ ಅರ್ಜುನಾದಿ ನಮ್ಮ ಪಿತಾಮಹರು ಶ್ರೀಕೃಷ್ಣನ ಪಾದಕಮಲವೆಂಬಂತಹ ಆ ದೋಣಿಯನ್ನ ಆಶ್ರಯಿಸಿ ಶ್ರೀಕೃಷ್ಣನನ್ನ ಸ್ವಾಮಿತ್ವೇನ ಸುರುತ್ವೇನ ಬಂಧುತ್ವೇನ ಚ ಪಾಂಡವ ಸಖಿತ್ವೇನ ಗತಿತ್ವೇನ ತಮೇವ ಶರಣಂ ಯೇಹು. ತಂದೆ ತಾಯಿ ಬಂಧು ಬಳಗ ಕೃಷ್ಣ ಎಲ್ಲವೂ ನೀನೇ ಎಂಬುದಾಗಿ ಆ ಕೃಷ್ಣನನ್ನ ಸರ್ವಾತ್ಮನ ಮೊರೆ ಹೊಂದಿದ್ರು. ಆದ್ದರಿಂದ ಅವರು ಸುಲಭವಾಗಿ ಆ ಕೌರವ ಸೇನೆ ಭಯಂಕರವಾದ ಕೌರವ ಸೇನೆ ಎಂಬಂತಹ ಸಮುದ್ರವನ್ನ ಕರುವಿನ ಹೆಜ್ಜೆಯ ಕುಣಿಯ ನೀರಿನಂತೆ ಅನಾಯಾಸವಾಗಿ ಜಯಿಸಿದ್ರು. ಆದ್ದರಿಂದ ನಾವು ಈ ಸಂಸಾರ ಬಂಧನದಿಂದ ಮುಕ್ತರಾಗಬೇಕು. ನಾವು ಭಗವಂತನನ್ನ ಆಶ್ರಯಿಸಬೇಕು, ಭಗವಂತನನ್ನ ಭಯಭಕ್ತಿಯಿಂದ ಸೇವಿಸಬೇಕು. ಈ ರೀತಿ ಹೇಳಿ ಇನ್ನೀಗ ಎಂಟನೇ ಶ್ಲೋಕದಲ್ಲಿ ಹೇಳ್ತಾರೆ. ದಿಕ್ಕುರು ಸ್ತುತಿ ನಿಂದಾದೀನ್ ನೆಕ್ಕುರುದರ ಪೂರಣಂ ತ್ರಿಕ್ಕುರು ಸ್ನಾನ ಸಂಧ್ಯಾರ್ಚಾ ಸ್ವೀಕುರು ಸ್ವಕರೇ ಸ್ಥಿತಂ. ಸ್ತುತಿ ನಿಂದಾದೀನ್ ದಿಕ್ಕುರು, ಹೊಗಳಿಕೆ ತೆಗಳಿಕೆಗಳನ್ನ ತಿರಸ್ಕರಿಸಪ್ಪ. ಯಾರು ಹೊಗಳಿ ನಮಗೇನಾಗಬೇಕು? ಯಾರಾದರೂ ಏನಾದರೂ ಕೊಡ್ತಾರ? ಕೊಟ್ರು ಅಂತ ತಿಳ್ಕೊಳ್ಳಿ, ಎಷ್ಟು ದಿನ ಕೊಡ್ತಾರೆ? ಆದ್ದರಿಂದ ಎಲ್ಲ ಎಲ್ಲ ಭಗವಂತ ಕೊಡುವಂತಹದ್ದಲ್ವ ಎಲ್ಲವೂ ಕೂಡ. ಕಿಮಲಭ್ಯಂ ಭಗವತಿ ಶ್ರೀನಿಕೇತನೆ, ಯಾವ ಭಗವಂತ ಪ್ರಸನ್ನನಾಗಿ ಬಿಟ್ರೆ, ಪ್ರಸನ್ನೇ ಭಗವತಿ ಶ್ರೀನಿಕೇತನೆಯಿಂದ ಭಗವಂತ ಪ್ರಸನ್ನನಾಗಿ ಬಿಟ್ರೆ
ಯಾವುದು ಅಲಭ್ಯವಾದದುಂಟು ಹೇಳಿ. ಎಲ್ಲರಿಂದ ಕೊಡುವವನು ಯಾರು? ಭಗವಂತ. ಅವನ ಪ್ರೇರಣೆ ಆದರೆ ಮಾತ್ರ ನಮ್ಮನ್ನು ಹೊಗಳ್ತಾರೆ, ತೆಗಳ್ತಾರೆ. ಅದನ್ನೆಲ್ಲ ಕಟ್ಟಿಕೊಂಡು ನಮಗೇನಾಗಬೇಕು, ಸಾಧಕನಿಗೆ ಆಗಬೇಕಾದ್ದು ಏನಿದೆ? ಅದಕ್ಕೆ ದಾಸರು ಹೇಳ್ತಾರೆ ನೋಡಿ, ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ, ನಿಖಿಲಾಂತರ್ಗತ ವ್ಯಾಸ ವಿಠಲ ತವ ಮುಖ ಪಂಕಜ ತೋರೋ ಪಾಂಡುರಂಗ. ಸುಖ ಬಂದಾಗ ಹಿಗ್ಗುವುದಿಲ್ಲ, ದುಃಖ ಬಂದಾಗ ಕುಗ್ಗುವುದಿಲ್ಲ, ಎಲ್ಲ ಭಗವಂತನ ದಯದಿಂದ, ಸತ್ಯ ಸಂಕಲ್ಪನಾದ ಭಗವಂತನ ದಯದಿಂದ ಇದೆಲ್ಲ ಆಗ್ತದೆ ಅಂತ ತಿಳ್ಕೊಳ್ತಾನೆ. ಅಪಮಾನವಾದರೆ ಒಳಿತು ಅಪರೂಪ ಹರಿನಾಮ ಜಪಿಸುವ ಮನುಜಗೆ, ಅಪಮಾನದಿಂದಲೇ ತಪವೃದ್ಧಿಯಾಗುವುದು, ಅಪಮಾನದಿಂದ ಪುಣ್ಯ ಸಫಲವಾಗುವುದು, ಅಪಮಾನದಿಂದಲೀ ನೃಪ ಧ್ರುವರಾಯಗೆ ಕಪಟ ನಾಟಕ ಕೃಷ್ಣ ಅಪರೋಕ್ಷನಾದನು. ನೋಡಿ, ಅಪಮಾನವಾಯಿತು ಧ್ರುವ ಬಾಲಕ ಧ್ರುವನಿಗೆ, ಇದರಿಂದ ಏನಾಯಿತು? ಅವನಿಗೆ ಭಗವಂತನ ದರ್ಶನವೇ ಆಯಿತು. ಹೀಗೆ ಆದ್ದರಿಂದ ಹೊಗ್ಗು ಯಾವ ಅಪಮ ಯಾವ, ಅದಕ್ಕೆ ಹೇಳ್ತಾರೆ ಹೊಗಳಿಕೆ ತೆಗಳಿಕೆಗೆ ನೀನು ಬಲಿಯಾಗಬೇಡ, ಅದನ್ನ ದೂರ ಬಿಟ್ಟು ಬಿಡಪ್ಪ, ನೀನು ಭಗವಂತನನ್ನ ಶರಣು ಹೊಂದು ಅಂತ ಹೇಳ್ತಾ ಇನ್ನು 31ನೇ ಹಿತನುಡಿಯಲ್ಲಿ ಹೇಳ್ತಾರೆ, ಉದರ ಪೂರಣಂ ನೆಕ್ಕುರು. ಬರೀ ತಿನ್ನುವುದಕ್ಕೆ ಉಣ್ಣುವುದಕ್ಕಾಗಿ ಈ ದೇಹವಲ್ಲ, ಹೊಟ್ಟೆ ಹೊರೆಯುವುದೇ ಬದುಕು ಎಂಬುದಾಗಿ ತಿಳ್ಕೋಬೇಡ. ತಿನ್ನಬೇಕು, ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು. ಏನೋ ಉಂಟು ಮಿಷ್ಟಾನ್ನ ಭೋಜನ ಅಂತ ಒಟ್ಟಾರೆ ಹೊಟ್ಟೆ ತುಂಬ ತಿಂದು ಬಿಡುವುದಲ್ಲಪ್ಪ, ಮಿತಹಾರಿಯಾಗಿರಬೇಕು. ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ತಿನ್ನಬೇಕು. ಅದು ಕೂಡ ಯಾವುದನ್ನ ತಿನ್ನಬೇಕು? ನೈವೇದ್ಯ ಶೇಷಂ ತುಳಸಿ ವಿಮಿಶ್ರಿತಂ ವಿಶೇಷತಪ್ಪಾದ ಜಲೇನ ಸಿಕ್ತಂ ಯೋಷ್ಣಾತಿ ನಿತ್ಯಂ ಪುರತೋ ಮುರಾರೇ ಪ್ರಾಪ್ನೋತಿ ಯಜ್ಞಾಯುತ ಕೋಟಿ ಪುಣ್ಯಂ. ಭಗವಂತನ ನೈವೇದ್ಯವನ್ನ ಸ್ವೀಕಾರ ಮಾಡಬೇಕಂತೆ. ಭಗವಂತನಿಗೆ ನಿವೇದಿತವಾದುದನ್ನ ನಾವು ಸ್ವೀಕಾರ ಮಾಡಿದ್ರೆ ನೋಡಿ, ಯಾರಿಗೂ ಗೊತ್ತಿಲ್ಲ ಹರಿಪ್ರಸಾದವನ್ನ ಉಂಡ್ರೆ ಏನಾಗ್ತದೆ, ಆಯುತ ಕೋಟಿ ಯಜ್ಞಗಳ ಫಲ ಬರ್ತದೆ. ನಾವೆಲ್ಲ ಇಲ್ಲಿ ಬೀದಿಯಲ್ಲೆಲ್ಲ ಮಾರ್ಲಿಕ್ಕಿಟ್ಟದನ್ನ ತಿಂದ್ರೆ ಏನಾಗ್ತದೆ, ಒಂದು ಕಾಯಿಲೆ ಬರ್ತದೆ, ಹೊಟ್ಟೆ ಹಾಳಾಗಿ ಹೋಗ್ತದೆ, ಮತ್ತೆ ಒಂದಷ್ಟು ಪಾಪವೇ ಬಂದು ಬಿಡ್ತದೆ. ಭಗವಂತನ ಪ್ರಸಾದದಿಂದ ಏನು ಪುಣ್ಯ ಸಿಗ್ತದೆ ನೋಡಿ. ಆದ್ದರಿಂದ ಎಷ್ಟು ಬೇಕೋ ಅಷ್ಟು, ನಾವು ಜೀವನಕ್ಕೆ ಎಷ್ಟು ಬೇಕು ಅಷ್ಟು ನಾವು ಸ್ವೀಕಾರ ಮಾಡಬೇಕು. ಬದುಕುವುದಕ್ಕೆ ಎಷ್ಟು ಬೇಕೋ ಅಷ್ಟೇ ತಿನ್ಬೇಕೇ ವಿನಃ ಹೊಟ್ಟೆ ತುಂಬಿಸುವುದಕ್ಕಾಗಿ, ಹೊಟ್ಟೆ ಹೊರೆಯುವುದಕ್ಕಾಗಿ ಬದುಕು ಎಂಬುದಾಗಿ ಹೇಳಬೇಡ. ಹೊಟ್ಟೆ ನಾನು ಮನುಷ್ಯ ಜನ್ಮ ಬಂದಿದೆ ಅದಕ್ಕೆ ಹೇಳು, ಬ್ರಾಹ್ಮಣಸ್ಯ ದೇಹೋಯಂ ಶುದ್ರ ಕಾಮಾಯ ನೇಷ್ಯತೆ ತಪಸೆ ಶುದ್ರಾಯ ಯಾವುದು ಪ್ರೇತ್ಯ ಅನಂತ ಸುಖಾಯ ಚ. ತಿನ್ನುವುದಕ್ಕೆ ಉಣ್ಣುವುದಕ್ಕೆ ಈ ಬ್ರಾಹ್ಮಣ ದೇಹ ಅಲ್ಲಪ್ಪ, ನಾನಾ ಕೃಚ್ಛಾಯ ತಪಸೇ ಚೈವ, ನಾನಾ ವಿಧವಾದ ವೃತಗಳನ್ನ ಮಾಡಿ ನೀನು ದೇಹವನ್ನ ಪವಿತ್ರೀಕರಿಸಿಕೊಂಡು ಆ ಭಗವಂತನ ಅನುಗ್ರಹಕ್ಕೆ ನೀನು ಪಾತ್ರನಾಗಬೇಕು ಎಂಬುದಾಗಿ. ಆದ್ದರಿಂದ ಹೊಟ್ಟೆ ಹೊರೆಯುವುದೇ ಬದುಕು ಎಂಬುದಾಗಿ ಹೇಳಬೇಡ. ಇನ್ನು ಹೇಳ್ತಾರೆ, ಸ್ನಾನ ಸಂಧ್ಯಾ ವಂದನೆ ಇದನ್ನೆಲ್ಲ ನೀನು ಚೆನ್ನಾಗಿ ಪ್ರತಿನಿತ್ಯವೂ ಮಾಡಬೇಕು. ಯಾಕೆ ದಿನಾ ಏನು ಸಂಧ್ಯಾ ವಂದನೆ ಮಾಡುವುದು, ದಿನಾ ಸ್ನಾನ, ದಿನಾ ಏನು ಎಲ್ಲ ಇದಕ್ಕೆಲ್ಲ ಕೇಳ್ತಾರೆ. ಅದೇ ದಿನಾ ಉಣಿದು ಯಾಕಾಗಿ, ಹಾಗೆ ಬದುಕಲಿಕ್ಕಾಗಿ ಅಂತ ಹೇಳ್ತಾನೆ. ಇದು ಹಾಗೆ ಸಂಧ್ಯಾ ವಂದನೆಯೂ ಬದುಕಲಿಕ್ಕಾಗಿ, ನಮಗೆ ಉಪಕಾರ ಮಾಡಿದಂತಹ ದೇವತೆಗಳನ್ನ ಸ್ಮರಣೆ ಮಾಡಬೇಕು, ಅವರಿಗೆ ಕೃತಜ್ಞತೆಯನ್ನ. ನಾವು ಯಾರಿಗಾದರೂ ಉಪಕಾರ ಮಾಡಿದ್ರೆ ಅಥವಾ ನೀವು ಯಾರಿಗಾದರೂ ಉಪಕಾರ ಮಾಡಿದ್ರೆ ಅವರು ನಿಮಗೆ ಕೃತಜ್ಞತೆಯನ್ನ ಹೇಳದಿದ್ರೆ ಸಿಟ್ಟು ಅಲ್ಲ ಮಾರ, ಎಷ್ಟು ಉಪಕಾರ ಮಾಡಿದೆ ಗೊತ್ತಾ, ಯಾರು ಇಷ್ಟು ಮಾಡಲಿಕ್ಕಿಲ್ಲ, ಆದರೆ ಒಂದು ಅವನಲ್ಲಿ ಕೃತಜ್ಞತೆ ಹೇಳಲಿಲ್ಲಲ್ಲ, ಒಂದು ಆ ಭಾವನೆಯೇ ಅವನಿಗೆ ಬರಲಿಲ್ಲ ಅಂತ ನಾವು ನಮ್ಮ ಮನಸ್ಸಲ್ಲಿ ನಮಗೆ ಬೇಕಾದವರ ಆತ್ಮೀಯರ ಹತ್ರ ಹೇಳಿಕೊಳ್ತೇವೆ ಅಲ್ವಾ. ಅದೇ ಸಂಧ್ಯಾ ವಂದನೆ ಎನ್ನುವಂತಹದ್ದು, ಅದೇ ಸಂಧ್ಯಾ ಕಾಲದಲ್ಲಿ ಆ ದೇವತೆಗಳನ್ನ ಸ್ಮರಣೆ ಮಾಡಿ ಅವರಿಗೆ ಕೃತಜ್ಞತೆಯನ್ನ ಅರ್ಪಿಸಬೇಕು. ಹೇಳ್ತಾರೆ, ಸ್ನಾನ ಸಂಧ್ಯಾರ್ಚಾ ತ್ರಿಕುರು, ಮೂರು ಸಂಧ್ಯೆಗಳಲ್ಲಿ ಭಗವಂತನನ್ನ
ನೀನು ಆರಾಧಿಸು. ದ್ವಿಜನಾದವನು ಬ್ರಾಹ್ಮಣನಾದವನು ಮೂರು ಕಾಲದಲ್ಲೂ ಸಂಧ್ಯಾವಂದನೆಯನ್ನ ಮಾಡಲೇಬೇಕು. ಸಂಧ್ಯಾತ್ರಯಂತು ಕರ್ತವ್ಯಂ ದ್ವಿಜೇನ ಆತ್ಮವಿದಾಸದ. ಆದ್ದರಿಂದ ಆ ಭಗವಂತನ ಪ್ರೀತಿಗಾಗಿ ಇವನು ಇನ್ನು ತನ್ನ ಶ್ರೇಯಸ್ಸಿಗಾಗಿ ಅವನು ತ್ರಿಕಾಲದಲ್ಲಿ ಸಂಧ್ಯಾವಂದನೆಯನ್ನ ಮಾಡಲೇಬೇಕು ಎಂಬುದಾಗಿ ವಾದಿರಾಜ ಸ್ವಾಮಿಗಳು ಹೇಳ್ತಾ ಇನ್ನು ಹೇಳ್ತಾರೆ, ಸ್ವಕರೇ ಸ್ಥಿತಂ ಸ್ವೀಕುರು, ಸಿಕ್ಕಿದ್ದರಲ್ಲಿ ಸಂತುಷ್ಟನಾಗಿ ನೀನು ಜೀವನವನ್ನ ಮಾಡು. ಅತಿ ಆಸೆ ಗತಿಗೇಡು ಅಂತ ಹೇಳ್ತಾರಲ್ಲ ಒಂದು ನುಡಿ, ಅತಿ ಆಸೆ ಪಡಬೇಡಪ್ಪ. ನಿನ್ಗೆ ಎಷ್ಟು ಸಿಕ್ಕಿದೆ ಅದರಲ್ಲಿ ಸಂತೋಷದಿಂದ ನೀನು ಜೀವನವನ್ನ ಮಾಡು. ಭಗವಂತನನ್ನ ಸ್ಮರಿಸುತ್ತಾ ಅವನನ್ನ ಸೇವಿಸುತ್ತಾ ಜೀವನವನ್ನ ಮಾಡು. ಈಶಾವಾಸ್ಯಮಿದುಗುಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತೆಕ್ತೇನ ಭುಂಜೀತ ಮಾಗದ ಕಸ್ಯ ಸಿದ್ಧನಂ. ಎಲ್ಲ ಭಗವಂತನ ಜಗತ್ತು ಇದು, ಭಗವಂತನಿಗೆ ಸೇರಿದ್ದು. ಆದ್ದರಿಂದ ನಮಗೇನು ಉಂಟು, ಇದೆಲ್ಲ ಭಗವಂತ ಕೊಟ್ಟಿದ್ದಾನೆ. ಭಗವಂತ ಕೊಟ್ಟದ್ದರಲ್ಲಿ ನಾವು ಸಂತೋಷ ಪಟ್ಟುಕೋಬೇಕು. ಆದದ್ದೆಲ್ಲ ಒಳಿತೇ ಆಯಿತು, ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು ಎಂಬುದಾಗಿ ದಾಸರು ಹೇಳಿದಂತೆ ಏನು ಬಂತೋ ಅದೆಲ್ಲ ದೇವರ ಸೇವೆ, ದೇವರ ದಯದಿಂದ ಬಂತು ಅಂತ ಇವನು ಸಂತೃಪ್ತನಾಗಿ ಇರಬೇಕು. ಇನ್ನು ನಮ್ಮ ಇಚ್ಛೆಯಂತೆ ಬರ್ತದ ಹೇಳಿ, ಯಾವುದು ಬೆಳೆಯುವುದಿಲ್ಲ. ಅದಕ್ಕೆ ಹೇಳ್ತಾರೆ ದಾಸರು, ಕೊಡುವ ಕರ್ತೃ ಬೇರೆ ಇರುತ್ತಿದೆ ಬಿಡು ಬಿಡು ಚಿಂತೆಯನು. ಒಡೆಯನಾಗಿ ಮೂ ಜಗವನು ಪಾಲಿಪ ಬಡವರುದ್ಧಾರಕ ಭಕ್ತರೊಡೆಯ ಶ್ರೀಹರಿ. ಈ ರೀತಿ ಅವನು ಎಲ್ಲ ತಲ್ಲಣಿಸದಿರು ಕಂಡ್ಯ ತಾಳುಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಅಲ್ಲಲ್ಲಿ ಪುಟ್ಟಿರುವ ಮೃಗಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವನ್ನು ಇತ್ತವರು ಯಾರೋ ಅಂತ ದಾಸರು ಹೇಳ್ತಾರೆ ನೋಡಿ ಹಾಗೆಯೇ. ಆದ್ದರಿಂದ ನೀನು ಸಿಕ್ಕಿದ್ದರಲ್ಲಿ ಸಾಧಕನಾದವನು, ಭಗವದ್ಭಕ್ತನಾದವನು ಸಿಕ್ಕಿದ್ದರಲ್ಲಿ ಅವನು ಸಂತುಷ್ಟನಾಗಿ ಜೀವನವನ್ನ ಮಾಡಬೇಕು. ಇನ್ನು ಒಂಬತ್ತನೇ ಶ್ಲೋಕದಲ್ಲಿ ಹೇಳ್ತಾರೆ, ಉರ ಕುರು ಪುರೋ ವಿಷ್ಣು ಶಿರ ಕುರುವಸ್ಯ ವಂದನೆ ಗಿರ ಕುರು ಸ್ತುತಾಮೇವಂ ದುರ ಸರ್ವಾ ಪರಿಷ್ಕುರು. ವಿಷ್ಣು ಪುರ ಉರ ಕುರು, ಭಗವಂತನ ಮುಂದೆ ಜಗತ್ಪ್ರಭುವಾಗಿದ್ದಾನೆ ಅಂತ ಶ್ರೀಕೃಷ್ಣನ ಮುಂದೆ ಎದೆಯಿಟ್ಟು ನಮಸ್ಕರಿಸು, ಸಾಷ್ಟಾಂಗ ನಮಸ್ಕಾರವನ್ನ ಮಾಡು. ಪುರುಷರು ಸಾಷ್ಟಾಂಗ ನಮಸ್ಕಾರವನ್ನ ಮಾಡಬೇಕು, ಸ್ತ್ರೀಯರು ಸಾಷ್ಟಾಂಗ ನಮಸ್ಕಾರವನ್ನ ಮಾಡಬಾರದು. ಈ ರೀತಿ ಯಾಕೆ ಕೆಲವರು ನೋಡಬೇಕು ಕೃಷ್ಣನ ದರ್ಶನಕ್ಕೆ ಅಂತ ಬರ್ತಾರೆ, ಈಗ ಕೈ ಇಟ್ಟುಕೊಂಡು ನಿಂತುಕೊಂಡು ಕೃಷ್ಣನನ್ನ ನೋಡ್ತಾರೆ. ಎಷ್ಟು ಸಿಟ್ಟು ಬರಬೇಕಲ್ವಾ, ನಮ್ಮ ಕೃಷ್ಣನಿಗೆ ಸಿಟ್ಟು ಬರಲಿಕ್ಕಿಲ್ವಾ? ನಾವು ಆಫೀಸ್ನಲ್ಲಿ ನಮ್ಮ ಬಾಸಿನ ಎದುರಿನಲ್ಲಿ ಈಗ ಕೈ ಕೊಟ್ಟುಕೊಂಡು ಕೈ ಕಟ್ಟಿಕೊಂಡು ನಿಂತರೆ ಕೈ ಕೆಳಗೆ ಮಾಡು ಅಂತ ಹೇಳಿ ಸರಿಯಾಗಿ ನಿಲ್ಲುವು ಅಂತ ಹೇಳ್ತಾನೆ ಅಲ್ವಾ, ಹೇಳ್ತಾರಲ್ವಾ. ನೋಡಿ ಲೋಕದಲ್ಲಿ ಹೀಗಿರುವಾಗ ನಮ್ಮ ಸ್ವಾಮಿ ಶ್ರೀಕೃಷ್ಣ ಪರದೇವತೆ ಅವನ ಎದುರಿನಲ್ಲಿ ನಾವು ಆ ರೀತಿಯೆಲ್ಲ ಏನೇನೋ ವಿಕಾರದ ಡ್ರೆಸ್ ಹಾಕೊಂಡು ಬರುವುದು, ಶಾಸ್ತ್ರ ವಿರುದ್ಧವಾದ ಡ್ರೆಸ್ ಹಾಕೊಂಡು ಬರುವುದು, ಅವನ ಎದುರಿನಲ್ಲಿ ಬಂದು ಏನೋ ಇವನು ಯಾರೋ ಏನೋ ಅಂತ ನಿಂತುಕೊಳ್ಳುವುದು, ಕೈ ಮುಗಿಲಿಕ್ಕಿಲ್ಲ, ತಲೆ ಬಾಗ್ಲಿಕ್ಕಿಲ್ಲ, ಎಷ್ಟು ಸಿಟ್ಟು ಬರಲಿಕ್ಕಿಲ್ಲ. ನಮಗೇ ಸಿಟ್ಟು ಬರ್ತದಂತೆ, ಇನ್ನು ಕೃಷ್ಣನಿಗೆ ಹೇಗಾಗ್ಲಿಕ್ಕಿಲ್ಲ? ಅವನೇನು ಕರುಣಾಪೂರ್ಣ ನಮ್ಮ ಕೃಷ್ಣ, ಬಾಲಕೃಷ್ಣ, ಆದ್ರಿಂದ ಅವನಿಗೆ ಸಿಟ್ಟೇ ಬರೋಲ್ಲ. ಮಕ್ಕಳಿಗೆ ಸಿಟ್ಟು ಬರ್ತದ ಪಾಪ ಅಂತ ಸುಮ್ಮನೆ ಇರ್ತಾವಲ್ಲ ಮಕ್ಕಳು, ಯಾರು ಏನು ಮಾಡಿದ್ರು ಏನಾದರೂ ಮಾಡ್ತಾವ. ಹಾಗೆ ಅದಕ್ಕಾಗಿಯೇ ಮಧ್ವಾಚಾರ್ಯರು ನಮ್ಮ ಪುಷ್ಟ ಕೃಷ್ಣನನ್ನ ಇಲ್ಲಿ ಪ್ರತಿಷ್ಠೆ ಮಾಡಿದ್ರು, ನಾವೆಲ್ಲ ಇಂಥ ಅನ್ಯಾಯ ಮಾಡ್ತೇವೆ ಅಂತ ಗೊತ್ತಿತ್ತವರಿಗೆ. ಅದಕ್ಕೆ ಹೇಳ್ತಾರೆ ವಾದಿರಾಜ ಸ್ವಾಮಿಗಳು, ಆ ಭಗವಂತನ ಮುಂದೆ ನೀನು ನಮಸ್ಕರಿಸಪ್ಪ, ಸಾಷ್ಟಾಂಗ ನಮಸ್ಕಾರವನ್ನ ಮಾಡು. ಈ ನಮಸ್ಕಾರಕ್ಕೆ ಏನು ಫಲ ಗೊತ್ತಾ? ಯಾನಿ ಕಾನಿಚ ಪಾಪಾನಿ ಜನ್ಮಾಂತರ ಕೃತಾನಿಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ. ದೇವರಿಗೆ ಭಯಭಕ್ತಿಯಿಂದ ಕೈ ಮುಗಿದುಕೊಂಡು ಒಂಬತ್ತು ತಿಂಗಳ ಗರ್ಭಿಣಿ ಒಂದು ಕೊಡ ನೀರನ್ನ ಹಿಡಿದುಕೊಂಡು ಹೇಗೆ ಹೋಗ್ತಾಳೆ, ಎಷ್ಟು ಮೆಲ್ಲಗೆ ಹೋಗ್ತಾಳೆ, ಆ ರೀತಿ ನಾವು ಮೆಲ್ಲನೆ ಸುತ್ತು ಬರಬೇಕಂತೆ.
ನಾವೆಲ್ಲ ಹೇಗೆ ಬರ್ತೇವೆ ನೋಡಿ, ಅದನ್ನೆಲ್ಲ ದೇವರು ಸುಮ್ಮನೆ ಇದ್ದುಕೊಂಡು ನೋಡ್ತಾ ಇರ್ತಾರೆ. ಈ ರೀತಿ ಭಯಭಕ್ತಿಯಿಂದ ನಮ್ಮ ತಲೆ ನಮ್ಮ ಮನಸ್ಸು ಎಲ್ಲೆಲ್ಲೋ ಇರ್ತದೆ. ಅದಕ್ಕೆ ಸರಿಯಾಗಿ ಯಾರಾದರೂ ಒಬ್ರು ಸಿಗ್ತಾರೆ ಪಟ್ಟಾಂಗ ಹಾಕ್ಲಿಕ್ಕೆ, ಅವ್ರ ಹತ್ರ ಪಟ್ಟಾಂಗ ಹಾಕಿಕೊಂಡು ಸುತ್ತು ಬರ್ತೇವೆ ಅಲ್ವಾ. ಇದನ್ನೆಲ್ಲ ಬಿಟ್ಟು ಬಿಡಬೇಕು. ಭಯಭಕ್ತಿಯಿಂದ ನಾವು ಭಗವಂತನ ಸೇವೆಯನ್ನ ಮಾಡಬೇಕು. ಅದಕ್ಕೆ ಹೇಳ್ತಾರೆ ಈ ರೀತಿ, ತೀರ್ಥಕೋಟಿ ಸಹಸ್ರಾಣಿ ವೃತಕೋಟಿ ಶತಾನಿ ಚ ನಾರಾಯಣ ಪ್ರಣಾಮಸ್ಯ ಕಲಾಂ ನಾರತಿ ಷೋಡಶೀಂ. ಮನುಷ್ಯರು ಮಾಡತಕ್ಕಂತಹ ನಾನಾ ವಿಧವಾದ ಕೋಟಿಗಟ್ಟಲೆ ವೃತಾಚರಣೆಗಳ ಒಂದು ಫಲ ಏನಿದೆ, ಆ ಫಲ ಭಕ್ತಿಪೂರ್ವಕವಾಗಿ ಮಾಡತಕ್ಕಂತಹ ಯಾವ ಭಗವಂತನಿಗೆ ಮಾಡತಕ್ಕಂತಹ ನಮಸ್ಕಾರದ 16ನೇ ಒಂದು ಫಲಕ್ಕೆ ಸಮವಲ್ಲವಂತೆ. ನೋಡಿದ್ರ ಎಷ್ಟು ನೋಡಿ ಭಗವಂತನ ಒಂದು ನಮಸ್ಕಾರ. ನಾವೊಂದು ನಮಸ್ಕಾರ ದೇವರು ಕೊಟ್ಟ ಕೈ ಇರುವಾಗ ಭಗವಂತನಿಗೆ ನಾವು ನಮಸ್ಕಾರ ಮಾಡೋದಿಲ್ಲ ನೋಡಿ. ಇದನ್ನೆಲ್ಲ ಬಿಟ್ಟು ಬಿಡಬೇಕು. ಭಕ್ತಿಯಿಂದ ಆ ಸ್ವಾಮಿಗೆ ಕೃಷ್ಣನಿಗೆ ಯಾಕೆ ಪ್ರತಿಯೊಂದನ್ನೂ ಕೊಡ್ತಾನೆ, ಎಲ್ಲ ಭಾಗ್ಯವನ್ನ, ಹೆಂಡತಿ ಮಕ್ಕಳು ಮನೆ ಪಶು ಪಕ್ಷಿ ಎಲ್ಲವನ್ನೂ ಕೊಡ್ತಾನೆ ನೋಡಿ. ಅವನು ಕೊಟ್ಟದ್ರಿಂದ ನಾವು ಬದುಕಿ ಉಳಿದಿದ್ದೇವೆ. ಆದ್ದರಿಂದ ಅಂತಹ ಜಗತ್ಪ್ರಭುವಾದ ಶ್ರೀಕೃಷ್ಣನನ್ನ ನಮಸ್ಕರಿಸು. ಉರಸ ಶಿರಸ ದೃಷ್ಟ್ಯ ಮನಸ ವಚಸ ತತ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋ ಅಷ್ಟಾಂಗ ಈರಿತ. ಈ ರೀತಿ ಎದೆ ತಲೆ ಕಣ್ಣು ಮನಸ್ಸು ಮಾತು ಕಾಲು ಕೈ ಹಾಗೂ ಮೊಣಕಾಲುಗಳು, ಈ ರೀತಿ ಅಷ್ಟ ಅಂಗಗಳಿಂದ ಆ ಭಗವಂತನಿಗೆ ನಮಸ್ಕಾರವನ್ನ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಬೇಕು. ಇನ್ನು ಹೇಳ್ತಾರೆ ವಾದಿರಾಜ ಸ್ವಾಮಿಗಳು, ಅಸ್ಯ ವಂದನೇ ಶಿರಕ್ಕುರು. ಶ್ರೀಹರಿಗೆ ಹೀಗೆ ಮಾಡುವುದಲ್ಲ, ಹೀಗೆ ಮಾಡಿ ನಮಸ್ಕಾರ ಮಾಡಬೇಕು. ಶಿರ ಬಗ್ಗೆ ನೋಡಿ ಎಲ್ಲ ಅವನ ಲೀಲಾದಲ್ಲಿ ತೋರಿಸ್ತಾನೆ. ಯಾವ ಆ ಗೋಪಿಕಾ ಕನ್ಯೆ ಆ ಗೋಪಕನ್ಯೆಯರು ಏನು ಮಾಡಿದ್ರು, ಕೃಷ್ಣ ನಮಗೆ ಪತಿಯಾಗಬೇಕು ಅಂತ ಅವನ ಸೇವೆ ಮಾಡಿದ್ರು. ಅವರ ಸೇವೆಯಲ್ಲಿ ತಪ್ಪಿತ್ತು, ಅದನ್ನ ಸರಿಪಡಿಸಬೇಕು. ಅದಕ್ಕಾಗಿ ಕರುಣಾಪೂರ್ಣನಾದ ಕೃಷ್ಣ ಅವರ ವಸ್ತ್ರವನ್ನ ಅಪಹರಿಸಿದ. ಅವರ ಮೇಲೆ ಮಾಡಿ ನೋಡು ಕೃಷ್ಣ, ನೋಡು ನೀವು ನನಗೆ ನಮಸ್ಕಾರ ಮಾಡಿದ್ರೆ ನಿಮ್ಮ ಬಟ್ಟೆಯನ್ನೆಲ್ಲ ಕೊಡ್ತೇನೆ, ಇಲ್ಲದಿದ್ರೆ ಕೊಡೋಲ್ಲ ಅಂತ ಹೇಳಿದ. ಅವರು ಅಯ್ಯೋ ಕೃಷ್ಣ ಕೊಡು ಕೊಡು ಅಂತ ಹೇಳಿದರು. ಕೊನೆಗೆ ನಮಸ್ಕಾರ ಮಾಡಿದ್ರೆ ಒಂದು ಕೈಯಲ್ಲಿ ನಮಸ್ಕಾರ ಮಾಡಿದ್ರು. ಪಾಪ ಆಗ ಕೃಷ್ಣ ಹೇಳಿದ, ಒಂದು ಕೈಯಲ್ಲಿ ಯಾರು ದೊಡ್ಡವರಿಗೆ ನಮಸ್ಕಾರ ಮಾಡ್ತಾರೋ ಅಂಥವರ ಕೈಯನ್ನ ಯಮಧರ್ಮರಾಜ ಕಡಿದು ಹಾಕ್ತಾನೆ. ಒಂದು ಕೈಯಲ್ಲಿ ನಮಸ್ಕಾರ ಮಾಡಲಿಕ್ಕಿಲ್ಲ, ಎರಡೂ ಕೈಯಲ್ಲಿ ತಲೆ ಬಗ್ಗಿ ನಮಸ್ಕಾರ ಮಾಡಬೇಕು ಅಂತ ಹೇಳಿದ. ಕೊನೆಗೆ ಅವರು ಅದೇ ರೀತಿ ಮಾಡಿದ್ರು, ಅನುಗ್ರಹವನ್ನ ಮಾಡಿದ. ಯಾಕೆ ಅವರು ತಪ್ಪು ಕೆಲಸ ಮಾಡಿದ್ದಾರೆ? ಭಗವಂತನಿಗೆ ಯಾವುದೂ ಇಲ್ಲ, ಯಾವ ಕಾಮವೂ ಇಲ್ಲ, ಯಾವ ಸ್ತ್ರೀಯನ್ನು ನೋಡುವ ಹಂಬಲ ಅವನಿಗಿಲ್ಲ. ಯಾಕೆ ಹೇಳಿ? ಅವನು ಸರ್ವದೋಷ ದೂರ. ಎರಡನೆಯದ್ದು ಅವನು ಪರಿಪೂರ್ಣನಾದವನು. ಇನ್ನು ಮೂರನೆಯದ್ದು ಸರ್ವಾಂತರ್ಯಾಮಿಯಾಗಿದ್ದಾನೆ, ಸರ್ವ ಪ್ರೇರಕನಾದವನಾಗಿದ್ದಾನೆ, ಸರ್ವ ನಿಯಾಮಕ. ಅವನಿಗೆ ಯಾರನ್ನ ಏನು ನೋಡಲಿಕ್ಕಿದೆ ಹೇಳಿ? ಯಾವುದು ಇಲ್ಲ. ಯಾಕೆ? ಅವನು ಪರಿಪೂರ್ಣ. ಯಾ ಲಕ್ಷ್ಮೀದೇವಿಯನ್ನ ಬಿಟ್ಟು ಅದು ಕೂಡ ಅವಳ ಸಂತೋಷಕ್ಕಾಗಿ ಅವಳನ್ನ ಅನುಗ್ರಹಿಸುವುದಕ್ಕಾಗಿ ಮಾತ್ರ ಅವನು ಮುಡ್ತಾನೆ ವಿನಃ ಅವನು ಪರಿಪೂರ್ಣನಾದಂತಹ ಭಗವಂತನಿಗೆ ಇದೆಲ್ಲ ಉಂಟಾ? ಅದೆಲ್ಲ ನಮ್ಮಂತಹ ಅವರಿಗೆ ವಿಷಯಾಸಕ್ತರಿಗೆ ಹಾಗೆ. ಆದ್ದರಿಂದ ಇಲ್ಲಿ ಹೇಳ್ತಾರೆ ವಾದಿರಾಜ ಸ್ವಾಮಿಗಳು, ಆದ್ದರಿಂದಪ್ಪ ನೀನು ಶಿರಬಾಗಿ ಭಗವಂತನಿಗೆ ನಮಸ್ಕಾರವನ್ನ ಮಾಡು. ಶಾಟ್ಯೇನಾಪಿ ನಮಸ್ಕಾರಂ ಕುರುವತಃ ಶಾಂಗಪಾಣೈ ಶತಜನ್ಮಾರ್ಜಿತಂ ಪಾಪಂ ನಶ್ಯತ್ಯೇವ ನ ಸಂಶಯ. ಏನು ಹೇಳ್ತಾರೆ ಗೊತ್ತಾ ಆಚಾರ್ಯರು? ಹೇಳ್ತಾರೆ ಒಲ್ಲದ ಮನಸ್ಸಿನಿಂದ ಭಗವಂತನಿಗೆ ನಮಸ್ಕಾರವನ್ನ ಮಾಡಿದ್ರೂ ಬಹುಪಾಪಗಳು ನಾಶವಾಗಿ ಬಿಡ್ತಾವೆ ಅಂತ ಇರುವಾಗ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡಿದ್ರೆ ಎಷ್ಟು ಫಲ ಬರಬೇಕು ಹೇಳಿ. ಆದ್ದರಿಂದ ಆ ಭಗವಂತನಿಗೆ ಭಕ್ತಿಪೂರ್ವಕ ನಮನವನ್ನ ಮಾಡು ಎಂಬುದಾಗಿ ಹೇಳ್ತಾ ಏವಂ ಸ್ತುತೌ ಗಿರಕ್ಕುರು. ಭಗವತ್ ಸ್ತುತಿಗೆ ಮಾತು ಮುಂದಾಗಲಿ. ನಮ್ಮ ನಾಲಿಗೆಯಲ್ಲಿ
ಪರರ ದೂಷಣೆ ಮೊದಲು ಬರ್ತದೆ. ಅದಕ್ಕೆ ದಾಸರು ಹೇಳಿದರು, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ಹರಿಸ್ಮರಣೆ ಮಾಡೋ ನಾಲಿಗೆ ನರಹರಿಯ ಭಜಿಸು ಕಂಡ್ಯ ನಾಲಿಗೆ, ವರದ ಪುರಂದರ ವಿಠಲ ರಾಯನ ಚರಣ ಕಮಲವ ನೆನೆ ನಾಲಿಗೆ. ಈ ನಾಲಿಗೆಯಲ್ಲಿ ಸದಾ ಭಗವಂತನ ನಾಮಸ್ಮರಣೆ ಬರಬೇಕು, ಭಗವಂತನ ಸ್ತುತಿಯನ್ನು ನಾವು ಮಾಡಬೇಕು, ಭಗವಂತನ ಗುಣಗಾನವನ್ನು ನಾವು ಮಾಡಬೇಕು, ಆದಷ್ಟು ಲೋಕವಾರ್ತೆಗಳನ್ನು ಕಮ್ಮಿ ಮಾಡಬೇಕು. ಅದಕ್ಕಾಗಿಯೇ ವಾದಿರಾಜ ಸ್ವಾಮಿಗಳು ಹೇಳಿದರು, ಭಗವಂತನ ಸ್ತುತಿಗೆ ಅದೇ ನೋಡಿ, ಪರರ ನಿಂದೆ ಮಾಡಲಿಕ್ಕೆ ನಮ್ಮ ನಾಲಿಗೆ ಎಷ್ಟು ಹಾತೊರೆಯುತ್ತದೆ ನೋಡಿ, ಅದರಿಂದ ಏನು ಪ್ರಯೋಜನ? ಇನ್ನೊಬ್ಬರನ್ನ ನಿಂದೆ ಮಾಡಿ ನಮಗೇನು ಸಿಗ್ತದೆ? ನಾವೆಲ್ಲ ಆಲೋಚನೆ ಮಾಡಬೇಕು, ಅದರಿಂದ ಏನು ಪ್ರಯೋಜನ? ಅದೇ ಆ ಸಮಯವನ್ನ ಭಗವಂತನ ಸ್ತೋತ್ರದಲ್ಲಿ ನಾವು ಆ ಸಮಯವನ್ನ ಕಳೆದ್ರೆ ಆಗ ಅದರಿಂದ ನಮಗೆ ಪುಣ್ಯ ಬರ್ತದೆ, ಭಗವಂತನ ಅನುಗ್ರಹ ನಮಗಾಗ್ತದೆ. ಯಾರಿಂದ ಏನಾಗಲಿಕ್ಕೆ ಸಾಧ್ಯ ಉಂಟು? ಏನೂ ಇಲ್ಲ. ಆದ್ದರಿಂದ ಪರರ ನಿಂದೆಯನ್ನ ಬಿಟ್ಟು ಬಿಟ್ಟು, ಆತ್ಮ ಪ್ರಶಂಸೆಯನ್ನ ಮಾಡುವುದನ್ನ ಬಿಟ್ಟು ಬಿಟ್ಟು, ಅದು ಬ್ರಹ್ಮಹತ್ಯಕ್ಕೆ ಸಮವಾಗಿ ಬಿಡ್ತದೆ ಆತ್ಮ ಪ್ರಶಂಸೆ. ಆದ್ದರಿಂದ ಅದೆಲ್ಲವನ್ನು ಬಿಟ್ಟು ಬಿಟ್ಟು ಈ ನಾಲಿಗೆಯಲ್ಲಿ ಭಗವಂತನ ಸ್ತುತಿಗೆ ನಮ್ಮ ಮಾತು ಮುಂದಾಗಬೇಕು ಎಂಬುದಾಗಿ ವಾದಿರಾಜ ಸ್ವಾಮಿಗಳು ಹೇಳ್ತಾ ಇನ್ನು ಹೇಳ್ತಾರೆ, ಸರ್ವಾ ದುರಃ ಪರಿಷ್ಕುರು. ಎಲ್ಲ ಕೆಲಸವನ್ನ ಮಾಡುವಾಗ ವಿಚಾರ ಮಾಡಿ ಮಾಡು. ಏನ್, ನಾವೆಲ್ಲ ಬುದ್ಧಿಜೀವಿಗಳು, ಪ್ರಯೋಜನ ಇದ್ರೆ ಮಾತ್ರ ನಾವು ಕೆಲಸ ಮಾಡ್ತೇವೆ ಅಲ್ವಾ? ಅದನ್ನೇ ಹೇಳ್ತಾರೆ. ಯಾವುದು ಇದು ಲೌಕಿಕ ಅಲ್ಲ, ಪಾರಲೌಕಿಕ ವಿಚಾರವನ್ನ ಹೇಳ್ತಾರೆ. ಎಲ್ಲ ಕೆಲಸವನ್ನ ಮಾಡುವಾಗ ಭಗವಂತನ ಚಿಂತನೆಯನ್ನ ನೀನು ಮಾಡಬೇಕು. ವಿತ್ ಗಾಡ್ ಆಸ್ ಸೆಂಟರ್ ಡ್ರಾ ಎ ಸರ್ಕಲ್ ಆಫ್ ಸೆಲ್ಫ್ ಆಕ್ಟಿವಿಟೀಸ್. ನಿನ್ನ ಎಲ್ಲ ಕರ್ಮಗಳಿದ್ದಾವಲ್ಲ, ಅದು ಭಗವಂತನಿಗೆ ಪ್ರೀತಿಗೆ, ಭಗವಂತನ ಪ್ರೀತಿಗೆ ಸಾಧನವಾಗಬೇಕು. ಇದರೆ ಹೇಗೆ ಹೆಂಡತಿಯಾದವಳು ಏನು ಮಾಡ್ತಾಳೆ, ಪತಿವ್ರತಾಸ್ತ್ರಿ, ಅಯ್ಯೋ ನಾನು ಈ ಕೆಲಸ ಮಾಡಿದರೆ ನನ್ನ ಗಂಡನಿಗೆ ಪ್ರೀತಿ ಆಗ್ತದ, ಅವರು ಸಂತೋಷ ಪಡ್ತಾರ, ಎಷ್ಟು ತ್ಯಾಗ ಮಾಡ್ತಾಳೆ ನೋಡಿ ಆ ಹೆಂಡತಿಯಾದವಳು. ಅದು ಆ ಹೆಂಗಸರಿಗೇನೇ ಗೊತ್ತು, ಎಲ್ಲಿ ನಮ್ಮಂತ ಗಂಡಸರಿಗೆ ಗೊತ್ತಾಗ್ತದೆ ಹೆಂಡತಿಯ ತ್ಯಾಗ? ಯಾಕೆ ಅವಳೆಲ್ಲ ಎಲ್ಲ ರೆಡಿ ಮಾಡಿ ಇರ್ತಾಳೆ. ಎಲ್ಲ ನಾವೇನು ಆಫೀಸಿಗೆ ಹೋಗ್ತೇವೆ, ಆಫೀಸಿನಿಂದ ಬಂದ ನಂತರ ಎಲ್ಲ ರೆಡಿಯಾಗಿ ಇರ್ತಾರೆ, ಊಟ ತಿಂಡಿ ಅದು ಇದು ಎಲ್ಲ. ನಮಗೆಲ್ಲಿ ಗೊತ್ತಾಗ್ತದೆ ಪಾಪ ಅಷ್ಟು ಮಾಡಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿದ್ದಾಳೆ ಅಂತ, ಇದನ್ನೆಲ್ಲ ನಾವು ತಿಳ್ಕೋಬೇಕು. ಹಾಗೆ ಹೇಗೆ ಪತಿವ್ರತ ಸ್ತ್ರೀ ಯಾವ ರೀತಿ ತನ್ನ ಗಂಡನ ಸಂತೋಷವನ್ನು ಬಯಸ್ತಾಳೋ, ಅವನ ಪ್ರೀತಿಗಾಗಿ ಎಲ್ಲ ಕೆಲಸವನ್ನು ಮಾಡ್ತಾಳೋ, ಹಾಗೆಯೇ ನಾವು ಕೂಡ ಭಗವಂತನ ಪ್ರೀತಿಗಾಗಿ ಎಲ್ಲ ಕೆಲಸವನ್ನು ಮಾಡಿ. ಎಲ್ಲ ಸುಲಭ, ಎಲ್ಲ ಈಸಿ, ಆದರೆ ಅನುಸಂಧಾನ ಬೇಕಲ್ಲ, ಅದರಲ್ಲಿ ಮನಸ್ಸು ಬೇಕಲ್ಲ. ಯಾಕೆ ಆ ಮನಸ್ಸೇ ಕಷ್ಟ ನೋಡಿ. ಅದಕ್ಕೆ ಹೇಳ್ತಾರೆ ವಾದಿರಾಜ ಸ್ವಾಮಿಗಳು, ಶಾಸ್ತ್ರದ ಮರ್ಮವನ್ನ ಅರಿತು ಆ ಭಗವಂತನ ಅನುಸಂಧಾನವನ್ನ ಮಾಡಿಕೊಂಡು ಕರ್ಮವನ್ನ ಮಾಡಬೇಕು. ಯಜತೇ ಯಜ್ಞ ಪುರುಷಂ ಸ ಸಮ್ಯಕ್ ದರ್ಶನ ಪುಮಾನ್. ಭಗವಂತನನ್ನ ಆರಾಧಿಸುತ್ತಾ ವೈದಿಕ ಕರ್ಮಗಳನ್ನ ಆಚರಿಸಬೇಕು. ಆ ರೀತಿಯ ಆರಾಧನೆಯನ್ನ ಮಾಡುವುದರಿಂದ ಭಗವಂತ ಪ್ರೀತನಾಗ್ತಾನೆ, ಭಗವಂತನ ದರ್ಶನಾದಿಗಳು ಅವನಿಗೆ ಆಗುವಂತಹದಾಗ್ತದೆ ಎಂಬುದಾಗಿ ಶ್ರೀಮದ್ ಭಾಗವತದಲ್ಲಿ ಹೇಳ್ತಾರೆ. ಆದ್ದರಿಂದ ನಾವು ಕೆಲಸವನ್ನ ಮಾಡುವಾಗ ಚೆನ್ನಾಗಿ ವಿಚಾರ ಮಾಡಿ ಸತ್ಕರ್ಮಗಳನ್ನ, ಯೋಗ್ಯವಾದ ಕರ್ಮಗಳನ್ನ ಭಗವಂತನ ಪ್ರೀತಿಗಾಗಿ. ಪ್ರೀನಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡನಂ, ಪ್ರೀನಯಾಮೋ ವಾಸುದೇವಂ. ಕೃಷ್ಣ ನೀನು ಪ್ರೀತನಾಗು, ಈ ಕೆಲಸವನ್ನ ನೀನು ನಿನ್ನ ನೀನು ಶಕ್ತಿ ಕೊಟ್ಟದ್ರಿಂದ ಈ ಸತ್ಕರ್ಮವನ್ನ ಮಾಡ್ತಾ ಇದ್ದೇನಪ್ಪ, ಇದನ್ನ ನೀನು ಸ್ವೀಕಾರ ಮಾಡಿ ಅನುಗ್ರಹವನ್ನ ಮಾಡು ಅಂತ ಅವನಲ್ಲಿ ಪ್ರಾರ್ಥನೆ ಮಾಡ್ತಾ, ಕರ್ಮಾದವು ಕರ್ಮ ಮಧ್ಯೆ, ಆದಿಯಲ್ಲಿ ಮಧ್ಯದಲ್ಲಿ ಕೊನೆಯಲ್ಲಿ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಕರ್ಮವನ್ನ ಮಾಡಿ ಅವನನ್ನ ಅದನ್ನ ಅವನಿಗೆ ಸಮರ್ಪಣೆ ಮಾಡಬೇಕು. ಇನ್ನು 10ನೇ ಶ್ಲೋಕದಲ್ಲಿ ಹೇಳ್ತಾರೆ, 6:55 ಆಯ್ತಲ್ಲ, ಸಂಸ್ಕೃತವಿತ್ತಂ ಭವಜನ್ಮ ಕೈಂಕರಿಯ ಕುರುಮಾಪತೇ ತಂ ಕುರು ಸವಶಂ ಭಕ್ತ್ಯ
ತಂ ಕುರು ಗ್ರಂ ಬವಾರ್ಣವಂ. ಹಾ, ಬವಜನ್ಮ ಇತ್ತಂ ಸಂಸ್ಕುರು. ವೈಷ್ಣವ ಜನ್ಮವನ್ನ, ಏನೋ ಭಗವಂತ ಒಳ್ಳೆಯ ಜನ್ಮ ಕೊಟ್ಟಿದ್ದಾನೆ, ಮನುಷ್ಯನಾಗಿ ಹುಟ್ಟಿಸಿದ್ದಾನೆ, ಅದರಲ್ಲೂ ಕೂಡ ಬ್ರಾಹ್ಮಣ ಜನ್ಮ ಕೊಟ್ಟಿದ್ದಾನೆ, ಅದರಲ್ಲೂ ವೈಷ್ಣವನಾಗಿ ಹುಟ್ಟಿಸಿದ್ದಾನೆ. ಇಂತಹ ವೈಷ್ಣವ ಜನ್ಮ ಬಂದಾಗ ಅದನ್ನ ಸಂಸ್ಕಾರಗಳಿಂದ ನೀನು ಸಂಸ್ಕರಿಸು. ಸಂಸ್ಕಾರೋ ಬಲವಾನೇವ. ಯಾಕೆ, ಹಂದಿ ಇತ್ತಂತೆ, ಕರು ಇತ್ತಂತೆ. ಹಂದಿ ಏನು ಮಾಡ್ತದೆ, ಎಲ್ಲಿಗೆ ಹೋಗ್ತದೆ ಅಂತ ಎಲ್ರಿಗೂ ಗೊತ್ತಿದೆ. ಕರು ಏನು ಮಾಡ್ತದೆ, ಏನು ತಿಂತದೆ ಅಂತ ಎಲ್ರಿಗೂ ಗೊತ್ತಿದೆ. ಏನಾಯಿತು, ಹಂದಿಯ ಸಹವಾಸವನ್ನ, ಗೆಳೆತನವನ್ನ ಈ ಕರು ಮಾಡಿತು. ಎರಡು ದಿವಸ ಒಟ್ಟಿಗೆ ಹೋಯಿತು. ಸ್ವಲ್ಪ ಮೊದಲು ಸ್ವಲ್ಪ ಹೇಸಿತಂತೆ ಅದಕ್ಕೆ. ಆಮೇಲೆ ಹಂದಿ ಏನು ತಿಂತದೋ ಅದನ್ನೇ ಇದು ತಿನ್ಲಿಕ್ಕೆ ಪ್ರಾರಂಭ ಮಾಡಿತು. ಕೊನೆಗೆ ಇದು ರುಚಿಯಾಗುವುದಿಲ್ಲ, ಅದೇ ರುಚಿಯಾಯಿತು. ಹಾಗೆಯೇ ಈ ಸಂಸ್ಕಾರ, ಯೋಗ್ಯವಾದ ಸಂಸ್ಕಾರ ಇದ್ದಲ್ಲಿ ಅವನು ಯೋಗ್ಯನಾಗ್ತಾನೆ, ಒಳ್ಳೆಯ ವ್ಯಕ್ತಿ, ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಆಗ್ತಾನೆ, ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ. ಆದ್ದರಿಂದ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಆದ್ದರಿಂದ ಸಂಸ್ಕಾರಗಳನ್ನು ಪ್ರಯತ್ನಪೂರ್ವಕವಾಗಿ ನೀಡುತ್ತಿರಬೇಕು, ಮಾಡ್ತಾ ಇರಬೇಕು. ಆ ಸಂಸ್ಕಾರದಿಂದ ಭಗವದ ಅನುಗ್ರಹ ಸಾಧ್ಯ ಎಂಬುದಾಗಿ ಹೇಳ್ತಾ, ಇನ್ನು ಈ ಸಂಸ್ಕಾರ ಎನ್ನುವಂತಹದ್ದು ಜನ್ಮ ಜನ್ಮಾಂತರಕ್ಕೂ ಕೂಡ ಬರುವಂತಹದಾಗಿದೆ. ಇನ್ನು ಮಾಪತೆ ಕೈಂಕರ್ಯಂ ಕುರು, ಲಕ್ಷ್ಮೀಪತಿಯ ಕೈಂಕರ್ಯವನ್ನ ನೀನು ಮಾಡು. ಸದಾ ಭಗವಂತನ ಸೇವೆಯನ್ನು ನಾವು ಮಾಡಬೇಕು. ಈ ದೇಹ ಇರುವುದು ಯಾವುದಕ್ಕಾಗಿ ಹೇಳಿ, ಭಗವಂತನ ಸೇವೆಗಾಗಿ. ವಾಣಿ ಗುಣಾನುಕಥನೆ ಶ್ರವಣೌ ಕಥಾಯಾಂ ಹಸ್ತೌ ಚ ಕರ್ಮ ಸುಮನತ್ ತವ ಪಾದಯೋರ್ನೌ ಸ್ಮೃತ್ಯಾಂಗಿರಸ್ತವ ಸುರ ಪ್ರವರ ಪ್ರಣಾಮಿ ದೃಷ್ಟಿ ಸತಾಂ ದರ್ಶನೇಸ್ತು ಭವತ್ತನೂನಾಂ. ನಮ್ಮ ಮಾತು ಭಗವಂತನ ಮಹಿಮೆಯನ್ನ ಕೀರ್ತಿಸ್ತಾ ಇರಬೇಕಂತೆ, ಕಿವಿಗಳು ಭಗವಂತನ ಕಥೆಯನ್ನ ಕೇಳ್ತಾ ಇರಬೇಕು, ಕೈಗಳು ಭಗವಂತನ ಮಂದಿರವನ್ನ ಶುದ್ಧಿ ಮಾಡುವುದು, ಅವನ ಸೇವಾದಿಗಳನ್ನ ಮಾಡುವುದು, ಅವನ ಭಕ್ತರ ಸೇವಾದಿಗಳನ್ನ ಮಾಡುವುದರಲ್ಲಿ ಆಸಕ್ತವಾಗಬೇಕು. ಇನ್ನು ತಲೆ ಆ ಭಗವಂತನನ್ನ ನಮಿಸಬೇಕು. ಇನ್ನು ನಮ್ಮ ಕಣ್ಣು ಆ ಭಗವಂತನ ದಿವ್ಯ ಮೂರ್ತಿಯನ್ನ ನೋಡುವಂತಹದ್ದು, ಮತ್ತೆ ಭಗವಂತನ ಭಕ್ತರನ್ನ ನೋಡುವುದರಲ್ಲಿ ಆಸಕ್ತವಾಗಬೇಕು. ಈ ರೀತಿ ಭಗವಂತನ ಸೇವೆಯನ್ನ ಮಾಡಿದಲ್ಲಿ ಮಾತ್ರ ಭಗವಂತ ಆ ಅಂಗಗಳ, ಈ ಎಲ್ಲ ಕೈ ಕಾಲು ಕಿವಿ ಎಲ್ಲ ಇದೆಯಲ್ಲ, ಅವುಗಳ ಸಾರ್ಥಕತೆ ಆಗ್ತದೆ. ಅನ್ಯಥಾ ಅವು ಇದ್ದೂ ಕೂಡ ಪ್ರಯೋಜನವಿಲ್ಲ. ಅದಕ್ಕೆ ಹೇಳ್ತಾರೆ, ಈ ಎಲ್ಲ ಅಂಗಾಂಗಗಳಿಂದ ಭಗವಂತನ ಸೇವೆಯನ್ನ ಮಾಡು. ತಂ ಭಕ್ತಿಯ ಸವಶಂ ಕುರು, ಭಕ್ತಿಯಿಂದ ಭಗವಂತನನ್ನ ಒಲಿಸಿಕೋಪ್ಪ. ಭಕ್ತೈವ ತುಷ್ಟಿಮಭ್ಯೇತಿ, ಭಗವಂತ ನಿರ್ವ್ಯಾಜಿ, ಅವನಿಗೆ ಯಾವುದು ಡಂಬಾಚಾರ ಬೇಡ, ವೈಭವ ಬೇಡ, ಯಾವುದು ಬೇಡ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಚತಿ, ಭಕ್ತಿಯಿಂದ. ಓ, ನಮ್ ಭಗವಂತ ಸ್ವಲ್ಪ ಕೊಟ್ರೆ ಸಾಕು, ಭಕ್ತಿಯಿಂದ ಕೊಟ್ರೆ, ನೀರು ಕೊಟ್ಟರು, ಒಂದು ತುಂಡು ಬೆಲ್ಲ ಕೊಟ್ಟರು ಸಂತುಷ್ಟನಾಗ್ತಾನೆ ಅಂತ. ನಮಗೆ ಬೇಕಾದಷ್ಟು ಸಂಪತ್ತು ಇರುವಾಗ ಅದಕ್ಕೆಲ್ಲ ನಾವು ಅದೇ ರೀತಿ ವಂಚನೆ ಮಾಡಬಾರದು. ಭಗವಂತನಿಗೆ ಗೊತ್ತಾಗ್ತದೆ ನಮಗೇನು, ನಮ್ಮ ನಮ್ಮ ಒಂದು ಸಂಪತ್ತಿಗೆ ಅನುಸಾರವಾಗಿ, ನಮ್ಮ ನಮ್ಮ ಒಂದು ಯೋಗ್ಯತೆಗೆ ಅನುಸಾರವಾಗಿ ನಾವು ಭಗವಂತನ ಆರಾಧನೆಯನ್ನ ಮಾಡಬೇಕು. ಹೇಗೆ ಮಾಡಬೇಕು, ಭಕ್ತಿಯಿಂದ ಅವನನ್ನ, ಸ್ವಾಮಿ ಇದೆಲ್ಲ ನೀನು ಕೊಟ್ಟದ್ದು, ನಿನ್ನ ಭಾಗ್ಯದಿಂದ ದೊರಕಿದೆ ಸ್ವಾಮಿ, ನಿನಗೆ ಅರ್ಪಣೆ ಮಾಡ್ತೇನೆ ಸ್ವಾಮಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ, ಯಾವ ಹರಿಯ ಅನುಗ್ರಹದಿಂದ ಬಂದದ್ದನ್ನ ಅವನಿಗೇನೇ ನಾವು ಅರ್ಪಣೆ ಮಾಡಬೇಕು. ಭಕ್ತಿಯಿಂದ ಅರ್ಪಣೆ ಮಾಡಿದಲ್ಲಿ ಸಂತೋಷದಿಂದ ಭಗವಂತ ಸ್ವೀಕಾರ ಮಾಡ್ತಾನೆ. ಈ ರೀತಿ ಸಕಲ ಸಾಧನಕ್ಕೆಲ್ಲ ಸಿದ್ಧಿಗೊಳಿಸುವುದು ಭಕ್ತಿ ಕಾರಣವಲ್ಲದೆ ಬೇರೆ ಸಾಧನ ಉಂಟೇ ಎಂಬುದಾಗಿ ದಾಸರು ಹೇಳ್ತಾರೆ. ಇನ್ನು ಉಗ್ರಂ ಭವಾರ್ಣಂ ಅಸ್ತಂ ಕುರು, ಭಯಾನಕವಾದಂಥದ್ದು ಈ ಸಂಸಾರ, ಈ ಸಂಸಾರವನ್ನ ಹರಿಭಕ್ತಿಯಿಂದ ನೀನು ದಾಟು. ಶೃಣ್ವನ್ ಗೃಣನ್ ಸಂಸ್ಮರಯಂಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ
ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋ ಆವಿಷ್ಟ ಚಿತ್ತೋ ನಭವಾಯ ಕಲ್ಪ್ಯತೆ. ಹೇಳ್ತಾರೆ ಶ್ರೀಮದ್ ಭಾಗವತದಲ್ಲಿ, ಭಗವಂತನ ಕಥೆಯನ್ನ ಕೇಳುವುದು, ಹೇಳುವುದು, ಅದರ ಚಿಂತನೆಯನ್ನ ಮಾಡ್ತಾ ಇರುವುದು, ಈ ರೀತಿ ಭಕ್ತಿಯಿಂದ ಅವನ ಆರಾಧನೆಯನ್ನ ನಾವು ಮಾಡಿದಲ್ಲಿ ಆಗ ಈ ಸಂಸಾರ ಅವನಿಗೆ ಬಂಧಕವಾಗುವುದಿಲ್ಲ. ಅದಕ್ಕಾಗಿಯೇ ವಾದಿರಾಜ ಸ್ವಾಮಿಗಳು ಹೇಳಿದರು, ಭಕ್ತಿಯಿಂದ ಭಗವಂತನನ್ನ ನೀನು ಆರಾಧಿಸು, ಸಂಸಾರವನ್ನ ನೀನು ದಾಟು ಎಂಬುದಾಗಿ. ಇನ್ನು 11ನೇ ಶ್ಲೋಕದಲ್ಲಿ, ಸದೋಪಕುರು ಸಾಧೂನಾಂ ನೈವಾಪಕುರು ಕಸ್ಯಚಿತ್ ನಾರ್ತೀರ್ ವಿಕುರು ಕುತ್ರಾಪಿ ಗುರೋಹೋ ಪ್ರೀತಿಂ ಕುರು ಪ್ರಿಯೈ. ಸಾಧೂನಾಂ ಸದಾ ಉಪಕುರು, ಸಜ್ಜನರಿಗೆ ಸದಾ ಉಪಕಾರವನ್ನ ಮಾಡು. ಮಹಾಸೇವಾಂ ದ್ವಾರ ಮಾವು ವಿಮುಕ್ತೇ, ಮಹಾತ್ಮರಾದಂತಹ ಗುರುಗಳ ಸೇವೆ ಇದೆಯಲ್ಲ ಅದು ಮೋಕ್ಷಕ್ಕೆ ಕಾರಣವಾಗಿ ಬಿಡ್ತದೆ ಎಂಬುದಾಗಿ ಜ್ಞಾನಿಗಳು ಹೇಳುತ್ತಾರೆ. ನಮಗೆಲ್ಲ ಸಜ್ಜನರು, ಸಜ್ಜನರು ನಮ್ಮ ಬಳಿಗೆ ಬರ್ತಾರೆ, ಆವಾಗ ನಮ್ಮ ಕೈಯಿಂದಾದಷ್ಟು ನಾವು ಸಜ್ಜನರನ್ನ ಭಗವದ್ಭಕ್ತರನ್ನ ಹುಡುಕಿಕೊಂಡು ಹೋಗ್ಲಿಕ್ಕೆ ಕಷ್ಟ. ಅವರಾಗಿ ನಮ್ಮ ಬಳಿಗೆ ಬಂದಾಗ ನಾವು ನಮ್ಮ ಕೈಯಿಂದಾದಷ್ಟು ಉಪಕಾರವನ್ನ ಮಾಡಬೇಕು. ನೋಡಿ, ಇದು ಸುಲಭವಾಗಿ ದೊರೆಯತಕ್ಕಂತಹದ್ದು, ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ. ಅದನ್ನೇ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಸಜ್ಜನರಿಗೆ ಸದಾ ಉಪಕಾರವನ್ನ ಮಾಡಪ್ಪ. ಏನು ಹೇಳಿ, ಒಂದು ಎರಡು ಒಳ್ಳೆಯ ಮಾತು ನಮ್ಮ ಕೈಯಿಂದ ಸಾಧ್ಯ ಇದ್ರೆ ಅವರಿಗೆ ಉಪಕಾರ ಮಾಡೋಣ. ಸ್ವಲ್ಪ ಅವರು ತುಂಬಾ ಭಗವದ್ ಭಕ್ತರಾಗಿದ್ರೆ ಹೆಚ್ಚಿನ ಪ್ರಯತ್ನ, ನಮ್ಗೆ ಯಾರ ನಮ್ಮ ಪೈಕಿಯವರಾದರೆ, ನಮಗೆ ತುಂಬಾ ಬೇಕಾದವರಾದರೆ, ಆತ್ಮೀಯರಾದರೆ ನಾವು ಎಷ್ಟೆಲ್ಲ ಮಾಡ್ತೇವೆ. ಹಾಗೆಯೇ ಭಗವದ್ ಭಕ್ತರ ಮೇಲೆ ದಯೆ ಇರಲಿಯಪ್ಪ, ಅವರನ್ನ ಕೂಡ ನೀನು ಅವರಿಗೆ ಉಪಕಾರ ಮಾಡು, ಅದರಿಂದ ಭಗವಂತ ಪ್ರೀತನಾಗ್ತಾನೆ. ನೋಡಿದ್ರ, ಇದೆಲ್ಲ ನಾವು ತಿಳ್ಕೋಬೇಕು. ನಾವು ಅಂಥವರು ಇಂಥವರು ಅಂತ ಹೇಳ್ತೇವೆ, ಆದರೆ ಸಜ್ಜನರಿಗೆ ಎಷ್ಟು ಜನ ಉಪಕಾರ ಮಾಡ್ತಾರೆ ನೋಡಿ, ಯಾರ್ಯಾರಿಗೆಲ್ಲ ಉಪಕಾರ ಮಾಡ್ತಾರೆ. ನಮ್ಮವರು ಅಂತ ಆದ್ರೆ ಆಯ್ತು, ಏನು ಬೇಕಾದ್ರೂ ಮಾಡ್ತಾರೆ. ಹಾಗಿರಬಾರ್ದು, ಇವರೆಲ್ಲ ವಿಷ್ಣು ಭಕ್ತರು, ಭಗವಂತನ ಭಕ್ತರು ಅಂತ ತಿಳ್ಕೊಂಡು ನಾವು ಸೇವೆ ಮಾಡಿದಲ್ಲಿ ಜನತಾ ಸೇವೆಯೇ ಜನಾರ್ದನ ಸೇವೆ ಅಂತ ಹೇಳ್ತಾರಲ್ಲ, ಹಾಗೆಯೇ ಆ ಸಜ್ಜನರ ಸೇವೆಯನ್ನ ಮಾಡಿ ಭಗವಂತನ ಸಂತೋಷಕ್ಕೆ ನಾವು ಪಾತ್ರವಾಗಬೇಕು. ಸಾಧು ಸಂಘವಾಗದ ಬಾಳು ಬಾಳು ಆಗದಯ್ಯ, ಸಾಧು ಸಂಘ ಎಂಬೋದಯ್ಯ ಕ್ಷೇಮ ನಮಗೆ ನೀಡುವುದಯ್ಯ. ನೋಡಿದ್ರ ದಾಸರು ಹೇಳಿದ ಮಾತು, ಸಾಧು ಸಜ್ಜನರೊಳಗಿರುವುದೇ ಹಬ್ಬ, ವೇದಾಂತದರ್ಥವ ತಿಳಿಯುವುದೇ ಹಬ್ಬ, ಪುರಂದರ ವಿಠಲನ ಭಜಿಸುವುದೇ ಹಬ್ಬ. ಹಬ್ಬ ಹರಿದಿನಗಳ ಮಹಾತ್ಮೆಯನ್ನ ಹೇಳ್ತಾರೆ. ಸಾಧು ಜನರ ಸಂಘ ಇದೆಯಲ್ಲ ಅದೇ ಹಬ್ಬ. ಆದ್ದರಿಂದ ಸಜ್ಜನರಿಗೆ ನೀನು ಉಪಕಾರವನ್ನ ಮಾಡು, ಭಗವಂತ ಅದರಿಂದ ಪ್ರೀತನಾಗ್ತಾನೆ. ಇನ್ನು ಯಾರ ದ್ರೋಹವನ್ನು, ಯಾರಿಗೂ ದ್ರೋಹ ಎಸಗಬೇಡ. ಕಸ್ಯಚಿನ್ ನೈವ ಅಪಕುರು, ಯಾರಿಗೂ ದ್ರೋಹವನ್ನ ಮಾಡಬೇಡ. ಯಾಕೆ ಸಜ್ಜನರಿಗೆ ದ್ರೋಹವನ್ನ ನಾವು ಮಾಡಬಾರದು? ಯಾರು ಭಗವದ್ ಭಕ್ತರಿದ್ದಾರೆ, ಯಾರು ಭಗವಂತನಿಗಾಗಿ ತಮ್ಮ ಜೀವನವನ್ನ ಮುಡುಪಾಗಿಟ್ಟಿದ್ದಾರೆ, ಸದಾ ಭಗವಂತನ ಸೇವಾದಿಗಳನ್ನ ಮಾಡ್ತಾ ಕೃಷ್ಣ ನೀನು ಪ್ರೀತನಾದರೆ ಸಾಕು ಅಂತ ಯಾರು ಇರ್ತಾರೆ, ಅಂಥವರಿಗೆ ನಾವು ಎಂದಿಗೂ ಕೂಡ ದ್ರೋಹವನ್ನ ಮಾಡಬಾರದು. ತದೇವ ತದ್ಧರ್ಮ ಪರೈ ವಿನೀತೈ ಸರ್ವಾತ್ಮನ ಬ್ರಹ್ಮ ಕುಲಂ ನಿಷೇವ್ಯತಾಂ. ರಾಹುಗಣರಾಜ ಹೇಳಿದಂತಹ ಮಾತು, ಯಾವ ಭಗವದ್ ಭಕ್ತರಿದ್ದಾರಲ್ಲ ಅಂಥವರನ್ನ ಸೇವೆ ಮಾಡಬೇಕು, ಅಂಥವರಿಗೆ ಎಂದೂ ಕೂಡ ದ್ರೋಹವನ್ನ ಮಾಡಬೇಡಿ, ಮಾಡಿದಲ್ಲಿ ಅದು ಜನ್ಮ ಜನ್ಮಕ್ಕೆ ನಮಗೆ ಬರ್ತದೆ, ಆದ್ದರಿಂದ ನಮಗೆ ಕೇಡಾಗ್ತದೆ, ಮಾಡಬೇಡಿ ಅಂತ. ಅದಕ್ಕೆ ವಾದಿರಾಜ ಸ್ವಾಮಿಗಳು ಈ ರೀತಿ ದ್ರೋಹವನ್ನ ಮಾಡಬಾರದು ಹೇಳ್ತಾ, ಕುತ್ರಾಪಿ ಅರ್ಥೈ ನವಿಕುರು, ಎಂದಿಗೂ ಕೂಡ ದನಕ್ಕೆ ಹಣಕ್ಕೆ ಮರುಳಾಗಬೇಡಪ್ಪ. ಹಣ ಬರ್ತದೆ ಹೋಗ್ತದೆ, ಆ ಹಣ ಕಟ್ಟಿಕೊಂಡು ಏನಪ್ಪ, ಅದಕ್ಕೆ ಎಲ್ಲವನ್ನೂ ನೀನು ಬಲಿ ಕೊಡಬೇಡ. ಸಜ್ಜ ಯಾವ ಒಳ್ಳೆಯತನವನ್ನ ನೀನು ಬಲಿ ಕೊಡಬೇಡ. ರಾಜಸ ತಾಮಸ ರೀತಿಯ ಬಂದ ಹಣ ಇದೆಯಲ್ಲ ಅದು ನಮ್ಮನ್ನ ಹಾಳು ಮಾಡಿಬಿಡ್ತದೆ. ಸಾತ್ವಿಕತೆಯಿಂದ ಬಂದಂತಹ ಹಣ ಉದ್ಧಾರಕ್ಕೆ ಕಾರಣವಾಗ್ತದೆ, ಇದನ್ನು ನಾವು ನೆನಪಿಟ್ಕೋಬೇಕು. ಈ ರಾಜಸ ತಾಮಸ ಹಣ ಇದೆಯಲ್ಲ ಅದೆಲ್ಲ ನಮ್ಮನ್ನ ಧರ್ಮದಿಂದ ನಮ್ಮನ್ನ ದೂರ ಮಾಡಿಬಿಡ್ತದೆ, ಭಗವಂತನ ಸ್ಮರಣೆಯನ್ನ ಅದು ಮರೆಸಿಬಿಡ್ತದೆ.
ಆದ್ದರಿಂದ ಆ ಹಣ ಬೇಡ, ಸಾತ್ವಿಕ ಹಣವನ್ನು ನಾವು ಸಂಪಾದನೆ ಮಾಡಬೇಕು. ಅದಕ್ಕೆ ಹೇಳ್ತಾರೆ ಆ ರಾಜಸ ತಾಮಸ ಹಣ ನಿನಗೆ ಬೇಡ, ಅದಕ್ಕೆ ನೀನು ಮರುಳಾಗಬೇಡ. ಸಾಧಕನಾದವನು ಈ ರೀತಿ ಆ ದುಡ್ಡಿನ ವಿಕಾರಕ್ಕೆ ತುತ್ತಾಗಬಾರದು. ಆದ ತುತ್ತಾದಲ್ಲಿ ಅವನಿಗೆ ಶ್ರೇಯಸ್ಸಿಗೆ ಹಾನಿ, ಅವನಿಗೆ ಶ್ರೇಯಸ್ಸು ಆಗೋದಿಲ್ಲ. ಆದ್ದರಿಂದ ದುಡ್ಡಿನ ವಿಕಾರಕ್ಕೆ ಅವನು ಬಲಿಯಾಗಬಾರದು ಎಂಬುದಾಗಿ ಹೇಳ್ತಾ ಇನ್ನು ಹೇಳ್ತಾರೆ, ಪ್ರಿಯೈ ಗುರೋಹೋ ಪ್ರೀತಿಂ ಕುರು. ಇಷ್ಟವಾದ ವಸ್ತುಗಳನ್ನು ಗುರುಗಳಿಗೆ ಕೊಟ್ಟು ಅವರನ್ನು ಸಂತೋಷಪಡಿಸಪ್ಪ. ಯಾರು ಸಜ್ಜನರಿದ್ದಾರೆ, ಯಾರು ಭಗವದ್ಭಕ್ತರಿದ್ದಾರೆ, ಅವರನ್ನು ಸಂತೋಷಪಡಿಸಪ್ಪ. ಅವರಿಗೆ ಯಾವುದು ಇಷ್ಟವಾದದ್ದು ಅದನ್ನು ಕೊಡು. ಯಾಕೆಂತೇರಿ, ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಸ್ಯೈತೆ ಕಥಿತಾ ಹೆತ್ತ ಪ್ರಕಾಶಂತೆ ಮಹಾತ್ಮನಃ. ಗುರುಗಳಲ್ಲಿ ನಿಷ್ಠನಾದವನಿಗೆ ಯಾವ ಶಾಸ್ತ್ರಾರ್ಥಗಳು ಚೆನ್ನಾಗಿ ತಿಳಿಯುತ್ತಾವಂತೆ. ಆದ್ದರಿಂದ ಗುರುಗಳನ್ನು ಸಂತೋಷಪಡಿಸಬೇಕು. ಅದಕ್ಕಾಗಿ ನೋಡಿ, ಸರ್ವಜ್ಞನಾದ ಪರಿಪೂರ್ಣನಾದ ಶ್ರೀಕೃಷ್ಣ ಗುರುಕುಲವಾಸವನ್ನು ಮಾಡಿದ. ಗುರುಗಳಾದಂತಹ ಸಾಂದೀಪನಾಚಾರ್ಯರಿಗೆ ಗುರುದಕ್ಷಿಣೆಯನ್ನು ಕೊಟ್ಟು ಸಂತೋಷಪಡಿಸಿದ. ಯಾಕೆ? ಈ ಲೋಕನೀತಿಯನ್ನು ಭಗವಂತ ತೋರಿಸಿಕೊಟ್ಟಿದ್ದಾನೆ. ಇನ್ನು ಮೂರು ಶ್ಲೋಕ, 12ನೇ ಶ್ಲೋಕದಲ್ಲಿ ಸೀತ್ಕುರು ಶ್ರೀಮದ್ ಆಚಾರ್ಯ ಭಾಷಾಮೃತ ರಸಂ ಸದಾ ಫೂತ್ಕುರು ಅಪರ ಭಾಷಾರ್ಥ ತೂಲಾನಿ ಚ ಪದೇ ಪದೇ. ಸದಾ ಶ್ರೀಮದ್ ಆಚಾರ್ಯ ಭಾಷಾಮೃತ ರಸಂ ಸೀತ್ಕುರು, ಆಚಾರ್ಯರ ಭಾಷಾಮೃತ ರಸವನ್ನ ನೀನು ಆಸ್ವಾದಿಸು. ನಿನ್ನೆ ಹೇಳಿಯಾಗಿದೆ ಆಚಾರ್ಯರ ಗ್ರಂಥ ಎಷ್ಟು ಮಹತ್ತರವಾದದ್ದು. ಯಾವ ಆಚಾರ್ಯರ ಗ್ರಂಥ ಮೋಕ್ಷವನ್ನೇ ದೊರಕಿಸಿಕೊಡತಕ್ಕಂತಹದ್ದು. ಅದಕ್ಕೆ ಹೇಳ್ತಾರೆ ಮಹಾನಂದ ತೀರ್ಥಸ್ಯ ಏ ಭಾಷ್ಯಭಾವಂ ಮನೋವಾಗ್ಭಿರಾವರ್ತಯತೆ ಸಶಕ್ತ್ಯ ಸುರಾಧ್ಯಾನರಾಂತ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ. ದೇವತೆಗಳಿಂದ ಆರಂಭಿಸಿ ಮನುಷ್ಯರ ತನಕ ಎಲ್ಲರಿಗೂ ಕೂಡ ಮೋಕ್ಷವನ್ನ ಕೊಡುವಂತಹ ಶಕ್ತಿ ಶ್ರೀಮದ್ ಆಚಾರ್ಯರ ಶಾಸ್ತ್ರಕ್ಕಿದೆ. ಆದ್ದರಿಂದ ಆಚಾರ್ಯರ ಶಾಸ್ತ್ರವನ್ನ ನೀನು ನಿರುತ ಅದನ್ನ ಚಿಂತನೆ ಮಾಡುತ್ತಿರು ಎಂಬುದಾಗಿ ವಾದಿರಾಜ ಸ್ವಾಮಿಗಳು ಹೇಳ್ತಾ ಇನ್ನು 21 ಕುಭಾಷ್ಯವಂತ ಹೇಳ್ತಾರೆ ನೋಡಿ ದಾಸರು. ಯಾವ 21 ಕುಭಾಷ್ಯಗಳನ್ನ ಶ್ರೀಮದ್ ಆಚಾರ್ಯರು ಖಂಡಿಸಿದ್ದಾರೆ ಅದನ್ನ ಹೇಳ್ತಾರೆ. ಅದನ್ನೆಲ್ಲ ನೀನು ಗಮನಕ್ಕೆ ಇಟ್ಕೋಬೇಡಪ್ಪ, ಅದನ್ನೆಲ್ಲ ನೀನು ತಿರಸ್ಕರಿಸು. ಅಪರ ಭಾಷಾರ್ಥ ತುಲಾನಿಚ ಪದೇ ಪದೇ ಫೂತ್ಕುರು, ಪರಭಾಷ್ಯಗಳ ಮಾತನ್ನ ನೀನು ಮಾತು ಮಾತಿಗೆ ಅದನ್ನು ಹೇಗೆ ಹತ್ತಿಯಂತೆ ಉಫ್ ಎಂದು ಹಾರಿಸಿ ಬಿಡು. ಯಾಕೆ? ಅವೆಲ್ಲವೂ ಕೂಡ ವೇದ ವಿರುದ್ಧವಾದದ್ದು, ಅದರಲ್ಲಿ ವಿಶ್ವಾಸವನ್ನ ಮಾಡಬೇಡ ಎಂಬುದಾಗಿ ಹೇಳ್ತಾ 13ನೇ ಶ್ಲೋಕದಲ್ಲಿ ಶ್ರುತಂ ಮತಂ ಹೃದಿ ಜ್ಞಾತಂ ಸಾಕ್ಷಾತ್ ಕುರು ಹರಿಂ ಪ್ರಭುಂ ಪ್ರಸನ್ನೀಕುರು ಮುಕ್ತಿಶ್ಚ ಸಿದ್ಧ ಕುರು ಚತುರ್ವಿಧಾಃ. ಶ್ರುತಂ ಮತಂ ಹೃದಿ ಜ್ಞಾತಂ ಹರಿಂ ಸಾಕ್ಷಾತ್ ಕುರು. ಶ್ರವಣ ಮನನ ಧ್ಯಾನ ವಿಷಯನಾಗಿರತಕ್ಕಂತಹ ಭಗವಂತನನ್ನ ನೀನು ಸಾಕ್ಷಾತ್ಕರಿಸ್ಕೋಬೇಕಪ್ಪ. ಇದೇ ಜನ್ಮದ ಸಫಲತೆ. ಅರ್ಚಿತ ಸಂಸ್ಕೃತ ಜ್ಞಾತ ಕೀರ್ತಿತ ಕಥಿತಶ್ರುತ ಯೋ ದದಾತಿ ಅಮೃತತ್ವಮ್ಮಿ ಸಮಾಂ ರಕ್ಷತು ಕೇಶವ. ಈ ರೀತಿ ಭಗವಂತನ ಅರ್ಚನೆ, ಅವನ ಸೇವೆ, ಅವನ ಕೀರ್ತನೆ ಇದನ್ನೆಲ್ಲ ಮಾಡ್ತಾ ಇರಬೇಕು. ಸದಾ ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು, ದೋಷರಾಶಿ ನಾಶ ಮಾಡು ಶ್ರೀಶ ಕೇಶವ. ನಿನ್ನ ಆಸೆಯಿಂದ ಭಯಭಕ್ತಿಯಿಂದ ನಿನ್ನನ್ನು ನಾನು ಪೂಜಿಸ್ತೇನೆ ಸ್ವಾಮಿ. ನನಗೆ ಅನುಗ್ರಹವನ್ನು ಕೊಡು, ಜ್ಞಾನ ಭಕ್ತಿ ಕೊಟ್ಟು ನಿನ್ನ ಧ್ಯಾನದಲ್ಲಿ ನೆಟ್ಟು ಸದಾ ಹೀನ ಬುದ್ಧಿ ಬಿಡಿಸೋ ಮುನ್ನ ಶ್ರೀ ಜನಾರ್ದನ. ಜ್ಞಾನ ಭಕ್ತಿ ವೈರಾಗ್ಯವನ್ನು ನನ್ನ ಯೋಗ್ಯತಾನುಸಾರವಾಗಿ ಕೊಟ್ಟು ನನಗೆ ಅನುಗ್ರಹವನ್ನು ಮಾಡು ಎಂಬುದಾಗಿ ಈ ರೀತಿ ಆ ಭಗವಂತನನ್ನ ಸರ್ವಾತ್ಮನ ಶರಣು ಹೊಂದಿ ಅವನ ದರ್ಶನವನ್ನ ಅವನ ಸಾಕ್ಷಾತ್ಕಾರವನ್ನ ನೀನು ಮಾಡು ಎಂಬುದಾಗಿ ವಾದಿರಾಜ ಸ್ವಾಮಿಗಳು ಹೇಳ್ತಾ ಇನ್ನು ಪ್ರಭುಂ ಪ್ರಸನ್ನೀಕುರು, ಹರಿಯ ಪ್ರೀತಿಯನ್ನೇ ಸಂಪಾದನೆ ಮಾಡು. ಕೂತದ್ದು ಎದ್ದದ್ದು ಎಲ್ಲವೂ ಕೂಡ ಶ್ರೀ ಎಲ್ಲವೂ ಹರಿ ಸೇವೆಯನ್ನೇ ಅಂತ ಹೇಳ್ತಾರೆ ದಾಸರು. ಎಲ್ಲ ಆಫೀಸ್ ಕೆಲಸ,
ಭಗವಂತನ ಸೇವೆ. ಮನೆ ಕೆಲಸ ಇನ್ನು ಹೆಂಗಸರು ಕೇಳ್ಬೋದು, ನಾವೇನ್ರಿ ದೇವರ ಸೇವೆ ಏನು ಮಾಡೋ, ಎಲ್ಲ ಇಲ್ಲಪ್ಪ. ಮನೆ ಕೆಲಸ, ಮಕ್ಕಳ ಕೆಲಸ, ಮಕ್ಕಳ ಲಾಲನೆ ಪಾಲನೆ ಪೋಷಣೆ ಇದೆಲ್ಲ ದೇವರ ಸೇವೆ. ಆ ರೀತಿ ಅನುಸಂಧಾನ ಮಾಡಿಕೊಂಡು ಎಲ್ಲ ಸೇವೆಯನ್ನ ಮಾಡಿದಾಗ, ಕೃಷ್ಣ ಇದು ನಿನ್ನ ಸೇವೆಯಪ್ಪ, ಗಂಡನ ಸೇವೆ ಕೈಯಿಂದ ಆದಷ್ಟು ಮಾಡಿದ್ದೇನೆ, ನೀನು ಪ್ರೀತನಾಗಪ್ಪ, ಪ್ರೀತೋಸ್ತು ಕೃಷ್ಣ ಪ್ರಭು ಅಂತ ಎಲ್ಲ ಕರ್ಮಗಳನ್ನ ಭಗವಂತನ ಸೇವೆ ಎಂಬುದಾಗಿ ತಿಳ್ಕೊಂಡು ಅದನ್ನ ಭಗವಂತನಿಗೆ ನಾವು ಸಮರ್ಪಣೆ ಮಾಡಬೇಕು. ಆಗ ಅನಂತ ಪುಣ್ಯ ಬರ್ತದೆ. ಅಷ್ಟು ಮಾತ್ರವಲ್ಲ, ಭಗವಂತ ಪ್ರೀತನಾಗಿ ಅನುಗ್ರಹವನ್ನ ಮಾಡ್ತಾನೆ. ಅದಕ್ಕೆ ನೋಡಿ, ಯಾವ ಗೋಪಿಕಾ ಸ್ತ್ರೀಯರು ಕೃಷ್ಣ ಬಂದ ಅಂತ ಹೇಳಿದಾಗ ಏನು ಬಹಳ ಸಂಸ್ಕಾರದಿಂದ, ಯಾರನ್ನು ದೂರುವುದಲ್ಲ, ಸಂಸ್ಕಾರದಿಂದ ಯುಕ್ತರಾದಂತಹ ವೇದ ವೇದಾಂತಗಳನ್ನ ತಿಳಿದುಕೊಂಡಿರತಕ್ಕಂತಹ ಬ್ರಾಹ್ಮಣರಿಗೆ ಯಾವುದೇ ವಿಕಾರ ಆಗಿಲ್ಲ. ಅದೇ ಕೃಷ್ಣ ಬಲರಾಮರು ಬಂದಿದ್ದಾರಂತೆ ಎಂಬುದಾಗಿ ಕೃಷ್ಣನ ಸ್ನೇಹಿತರು ಬಂದು ಹೇಳಿದಾಗ, ಏನು ಬಂದದ್ದೇ, ಹೋಗಿ ಅಡಿಗೆ ಮನೆಗೆ ಹೋದದ್ದೇ, ಅಲ್ಲಿ ಇದ್ದದ್ದನ್ನೆಲ್ಲ ಬುತ್ತಿಗೆ ಪಾತ್ರೆಗೆ ಹಾಕೊಂಡದ್ದು ತಲೆಯಲ್ಲಿ ಎತ್ತಿಕೊಂಡು ಕೃಷ್ಣನ ಬಳಿಗೆ ಬಂದೇ ಬಿಟ್ರು. ಕೃಷ್ಣ ಪ್ರೀತನಾಗಪ್ಪ, ನೋಡು ಎಲ್ಲ ಬಗೆ ಬಗೆ ಭಕ್ಷ್ಯ ಪರಮಾನ್ನ ಎಲ್ಲ ತೆಗೆದುಕೊಂಡು ಬಂದಿದ್ದೇವೆ, ನೀನು ಸ್ವೀಕಾರ ಮಾಡು ಅಂತ ಭಕ್ತಿಯಿಂದ ಬೇಡಿದ್ರು. ಯಾರು ವಿಪ್ರ ಪತ್ನಿಯರು ನೋಡಿದ್ರ ಎಷ್ಟು ಭಕ್ತಿ ಅಂತ. ಇದು ಎಲ್ಲ ಅದಕ್ಕೆ ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರ. ಎಲ್ಲ ವಿಧಿ ನಿಷೇಧಗಳು ಯಾವುದಕ್ಕಾಗಿ, ಭಗವಂತನಲ್ಲಿ ಭಕ್ತಿ ಹುಟ್ಟುವುದಕ್ಕಾಗಿ. ಆ ಭಗವಂತ ಆ ಸತ್ಕರ್ಮಗಳನ್ನ ಮಾಡಿ ನಮಗೆ ಭಗವಂತನಲ್ಲಿ ಭಕ್ತಿ ಬರದೇ ಇದ್ರೆ ಏನು ಆ ಸತ್ಕರ್ಮದ ಫಲ ಹೇಳಿ, ಏನು ಪ್ರಯೋಜನ? ಅದನ್ನೆಲ್ಲ ತೋರಿಸಿಕೊಡ್ತಾರೆ ನೋಡಿ. ಅದಕ್ಕೆ ವಾದಿರಾಜಸ್ವಾಮಿಗಳು ಹೇಳಿದ್ರು, ನೋಡಪ್ಪ ಪ್ರಭು ಪ್ರಸನ್ನೀಕುರು, ಪ್ರತಿಯೊಂದು ಸತ್ಕರ್ಮವನ್ನ ಮಾಡುವಾಗಲೂ ನೀನು ಭಗವಂತನ ಪ್ರೀತಿಗಾಗಿ ಮಾಡು, ಫಲಾಪೇಕ್ಷೆಯಿಂದ ಮಾಡಬೇಡ. ಕರ್ಮಣ್ಯೇವ ಅಧಿಕಾರಸ್ಥೆ ನಾಪಲೇಶು ಕದಾಚನ, ಆ ಫಲದ ಆಸೆ ಬೇಡಪ್ಪ, ಕೃಷ್ಣ ಪ್ರೀತನಾಗಲಿ ಅಂತ ಎಲ್ಲ ಸೇವೆಯನ್ನ ನೀನು ಮಾಡು, ನಿನ್ನ ಆಶ್ರಮ ಧರ್ಮವನ್ನ ನೀನು ಚೆನ್ನಾಗಿ ಮಾಡು, ಆಗ ಭಗವಂತ ಪ್ರೀತನಾಗ್ತಾನೆ. ಅವನ ಒಂದು ಪ್ರಸನ್ನತೆಯನ್ನ ನೀನು ಗಳಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡು, ಈ ರೀತಿ ಹರಿಯ ಪ್ರೀತಿಯನ್ನೇ ಸಂಪಾದಿಸು ಎಂಬುದಾಗಿ ಹೇಳ್ತಾ ಇನ್ನು ಹೇಳ್ತಾರೆ. ಇನ್ನು ಚತುರ್ವಿಧ ಮುಕ್ತಿಶ್ಚ ಸಿದ್ಧಾಕುರು, ಈ ರೀತಿ ನಾಲ್ಕು ವಿಧವಾದಂತಹ ಮುಕ್ತಿಯನ್ನ ಧರ್ಮ ಅರ್ಥ ಕಾಮ ಇನ್ನೇನು ಸಾಯುಜ್ಯ ಸಾಮೀಪ್ಯ ಸಾಲೋಕ್ಯ ಸಾರೂಪ್ಯ ಈ ರೀತಿ ನಾಲ್ಕು ಮೋಕ್ಷವನ್ನ ನೀನು ಹೊಂದಲು ಪ್ರಯತ್ನವನ್ನ ಮಾಡು. ನಿನ್ನ ಯೋಗ್ಯತಾನುಸಾರವಾಗಿ ಯಾವುದು ಮುಕ್ತಿಯೋ ಅದನ್ನ ಹೊಂದಲಿಕ್ಕಾಗಿ ಒಳ್ಳೆಯ ರೀತಿಯಲ್ಲಿ ಸಾಧನೆಯನ್ನ ನೀನು ಮಾಡಪ್ಪ. ಇನ್ನು 14ನೇ ಶ್ಲೋಕದಲ್ಲಿ ಹೇಳ್ತಾರೆ, ಮುಕ್ತೋಪ್ಯಶ್ವಾಸ್ಯ ಪುರಿಯಸ್ಯ ಪರಿಚರ್ಯ ಮುದಾಕುರು ಬಂದೀಕುರು ಹರೇ ಭಕ್ತಿಂ ಮಂದೀಕುರು ಪುನರ್ಭವಂ. ಮುಕ್ತೋಪಿ ಅಶ್ವಾಸ್ಯ ಪುರಿಯಸ್ಯ ಪರಿಚರ್ಯ ಮುದಾಕುರು. ಏನಂದ್ರೆ ನಮಗೆ ಏನೋ ಭಗವಂತನ ದಯದಿಂದ ಮೋಕ್ಷ ಆಯಿತು ಅಂತ ತಿಳ್ಕೊಳ್ಳಿ. ಮೋಕ್ಷ ಆದ ನಂತರವೂ ಕೂಡ ಆ ಭಗವಂತನ ಸೇವೆಯನ್ನ ನೀನು ಬಿಡಬೇಡ, ಬಿಡುವುದಿಲ್ಲ ಯಾರೂ ಕೂಡ. ಯಾಕೆ ಅಷ್ಟು ಪ್ರಾಧಾನ್ಯ ಎಂಬ ದೃಷ್ಟಿಯಿಂದ ವಾದಿರಾಜಸ್ವಾಮಿಗಳು ಹೇಳ್ತಾರೆ, ನಿಗಮ ಕಲ್ಪತರೋರ್ ಗಲಿತಂ ಫಲಂ ಶುಕಮುಖಾದಮುತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರವೋ ರಸಿಕಾ ಭುವಿ ಭಾವುಕಾ. ಈ ಜನ್ಮದಲ್ಲಿ ಅಲ್ಲ, ಜನ್ಮ ಪೂರ್ತಿ, ಮುಂದಿನ ಜನ್ಮ ಇನ್ನು ಲಿಂಗದೇಹ ಭಂಗವಾಗುವವರೆಗೂ, ಲಿಂಗದೇಹ ಭಂಗವಾದ ನಂತರವೂ ಮುಕ್ತಿಯಾದ ನಂತರವೂ ಭಗವಂತನ ಸೇವೆಯನ್ನ ಅವನ ನಿರಂತರ ಸೇವೆಯನ್ನ ನೀನು ಮಾಡಬೇಕು ಅಂತ ಹೇಳಿದ್ರಲ್ಲ, ಅದೇ ರೀತಿ ಅದನ್ನೇ ಇಲ್ಲಿ ಹೇಳ್ತಾರೆ. ಈ ರೀತಿ ನಿರಂತರವಾಗಿ ಭಗವಂತನ ಸೇವೆಯನ್ನ ನೀನು ಮಾಡ್ತಾ ಇರು. ನಿತ್ಯೋತ್ಸವೋ ಭವ. ನೋಡಿ ವಾದಿರಾಜಸ್ವಾಮಿಗಳಿಗೆ ಹಯಗ್ರೀವ ದೇವರು ನಿತ್ಯ ಪ್ರತ್ಯಕ್ಷರಾಗಿದ್ದಾರೆ, ನಿತ್ಯ ಪ್ರತ್ಯಕ್ಷ ಉಳ್ಳವರು ವಾದಿರಾಜಸ್ವಾಮಿಗಳು. ಆದರೆ ಅವರು ಬಿಟ್ಟಿದ್ದಾರೆ, ನಾವೆಲ್ಲ ಏನು ಓ ನಾವು ಹೋಗಿ ಆಗಿದೆ, ಮೊನ್ನೆ ಹೋಗಿದ್ದೇನೆ ಸೋಮವಾರ ಅನಂತೇಶ್ವರಕ್ಕೆ ಹೋಗಿ ಕೃಷ್ಣ ಮಠಕ್ಕೆ ಹೋಗಿ ಬಂದೆ. ಆದ್ರಿಂದ ಇನ್ನು ನಾನು ಹೋಗುದು ಯಾವಾಗ ಗೊತ್ತುಂಟ, ಇನ್ನೊಂದು ಸೋಮವಾರ ಅಂತ ಹೇಳ್ತೇವಲ್ವಾ. ಹಾಗಲ್ಲ, ನಿರಂತರವಾಗಿ ನಾವು ಭಗವಂತನ ದರ್ಶನ ಸೇವೆಯನ್ನ ನಾವು ಮಾಡಬೇಕು. ಹಾಗೆ ವಾದಿರಾಜಸ್ವಾಮಿಗಳಿಗೆ
ಭಗವಂತ ಪ್ರತ್ಯಕ್ಷನಾಗಿದ್ದಾನೆ, ಅವರು ಸುಮ್ಮನೆ ಇದ್ರ? ನಿತ್ಯ ಪ್ರತಿನಿತ್ಯವೂ ಪ್ರತಿಯೊಂದು ಕ್ಷಣ ಕ್ಷಣದಲ್ಲೂ ಕೂಡ ಹರಿಭಜನೆ, ಹರಿಸೇವೆ, ಹರಿಸ್ಮರಣೆ ಹೀಗೆ ಮಾಡ್ತಾ ಆ ಭಗವಂತನನ್ನ ಸಂತೋಷ ಪಡಿಸ್ತಾ ಇದ್ರು ನೋಡಿ. ಅದಕ್ಕಾಗಿ ಹೇಳ್ತಾರೆ ವಾದಿ, ಹೇ ಮುಮುಕ್ಷು, ಹೇ ಸಾಧಕ, ನಿರಂತರವಾಗಿ ಆ ಭಗವಂತನ ಸೇವೆಯನ್ನ ನೀನು ಮಾಡಪ್ಪ, ಎಂದಿಗೂ ಅವನ ಸೇವೆಯನ್ನ ಬಿಡಬೇಡ ಅಂತ. ನೋಡಿ ನೀವು ಅಷ್ಟೇ ನಿರಂತರವಾಗಿ ಬರ್ತಾ ಇದ್ದೀರಿ, ಭಗವಂತನ ಕಥೆಯನ್ನ ಕೇಳಬೇಕು ಅಂತ ಎಷ್ಟು ಕೆಲಸ ಇದ್ರು ಅದನ್ನೆಲ್ಲ ಬದಿಗಿಟ್ಟು ಏನಪ್ಪ ರಾಜಾಂಗಣದಲ್ಲಿ ಪ್ರವಚನ ನಡೀತದೆ, ಭಗವಂತನ ಕಥೆಯನ್ನ ಮಹಿಮೆಯನ್ನ ಹೇಳ್ತಾರೆ, ನಾವು ಕೇಳಬೇಕಪ್ಪ. ಒಂದು ದಿವಸ ತಪ್ಪಿ ಹೋದ್ರೆ ನಮ್ಗೆ ತುಂಬಾ ನಷ್ಟವಾಗಿ ಹೋಗ್ತದೆ. ಇಲ್ಲ, ಎಷ್ಟೆಷ್ಟು ದೂರದಿಂದ ಬರ್ತೀರಿ, ಎಷ್ಟೆಷ್ಟು ಕೆಲಸವನ್ನು ಬಿಟ್ಟು ಬರ್ತೀರಿ ನೋಡಿ. ನೀವೇ ಧನ್ಯರು, ನೀವೇ ಪುಣ್ಯಾತ್ಮರು ಇರಲಿ, ದೇವರು ಅನುಗ್ರಹ ಮಾಡಲಿ. ಈ ರೀತಿ ಹೇಳ್ತಾ ಕೊನೆಗೆ ಹೇಳ್ತಾರೆ 52 ಸ್ನೇಹಿತ ನುಡಿ, ಹರೇ ಭಕ್ತಿಂ ಉರಿ ಬಂದೀಕುರು, ಹರಿಭಕ್ತಿಯನ್ನ ನೀನು ದಾಸಿಯನ್ನಾಗಿಸಿಕೋ. ಯಾಕೆ? ಭಗವಂತನನ್ನ, ಭಗವಂತನಲ್ಲಿ ನಮಗೆ ಭಕ್ತಿ ಬಂದರೆ ಮಾತ್ರ ನಾವು ಜೀವನ ಮಾಡಲಿಕ್ಕೆ ಸಾಧ್ಯ, ನಮ್ಮ ಜೀವನ ಸುಗಮವಾಗಿ ಸಾಗ್ತದೆ, ಅನ್ಯಥಾ ಇಲ್ಲ. ಅದಕ್ಕಾಗಿ ಯಾಕೆ ಭಗವಂತನ ಭಕ್ತಿಯೇ ಮುಖ್ಯವಾಗಿ ಬೇಕಾದ್ದು. ನಮಗೆ ಭಗವಂತನಲ್ಲಿ ಭಕ್ತಿ ಬಂದರೆ ಮಾತ್ರ. ಭಕ್ತಿ ಬರಬೇಕು ಹೇಗೆ? ಮೊದಲು ನಾವು ಏನೇನೋ ಆಗಿರ್ತೇವೆ, ನಮಗೆ ಸಜ್ಜನರ ಸಹವಾಸ ಆಗಬೇಕು, ಸಾಧುಗಳ ಸಹವಾಸ ಆಗಬೇಕು. ಸಜ್ಜನರ ಸಹವಾಸ ಯಾರಿಂದ? ಆ ಭಗವಂತನಿಂದಲೇ ಆಗಬೇಕು. ಅವನು ಯಾರನ್ನೋ ಒಳ್ಳೆಯವರ ಸಹವಾಸ ಮಾಡಿಸ್ತಾನೆ, ಅವರು ಒಳ್ಳೆಯ ವಿಷ್ಣು ಭಕ್ತರಾಗಿರ್ತಾರೆ, ವಿಷ್ಣುವಿನ ಮಹಿಮೆಯನ್ನ, ಭಗವಂತನ ಮಹಿಮೆಯನ್ನ ಹೇಳ್ತಾರೆ, ನಮಗೆ ಖುಷಿ ಆಗ್ತದೆ, ಭಗವದ್ವಿಷಯಕವಾದ ಜ್ಞಾನ ನಮಗೆ ಬರ್ತದೆ. ಆ ಜ್ಞಾನ ಬಂದಾಗ ಇಲ್ಲಪ್ಪ, ಭಗವಂತ ಎಂಥ ದೊಡ್ಡವ, ಎಂತಹ ಮಹಾತ್ಮೆ ಉಳ್ಳವ, ಅವನಲ್ಲಿ ನಾನು ಭಕ್ತಿಯನ್ನ ಮಾಡಬೇಕು. ಲೋಕದಲ್ಲೂ ಅಷ್ಟೇ ಅಲ್ಲ, ನಮಗೆ ಒಬ್ಬರ ವಿಚಾರವನ್ನ ಯಾರೋ ದೊಡ್ಡವರು ಅವರ ವಿಚಾರವನ್ನ ಹೇಳಿದಾಗ, ಅವರ ಗುಣಗಾನವನ್ನ ಮಾಡಿದಾಗ ನಮಗೆ ಅವರಲ್ಲಿ ಪ್ರೀತಿ ಹುಡ್ತದೆ, ವಿಶ್ವಾಸ ಹುಡ್ತದೆ, ನಾವು ಅವರನ್ನ ಅವರ ಹತ್ರ ಮಾತಾಡಬೇಕು, ಅವರ ಸೇವಾದಿಗಳನ್ನ ಮಾಡಬೇಕು ಅಂತ ನಾವು ಮುಂದೆ ಹೋಗ್ತೇವಲ್ವಾ. ಹಾಗೇ ಇಲ್ಲೂ ಅಷ್ಟೇ, ಭಗವಂತನ ಮಹಾತ್ಮೆಯನ್ನ ಕೇಳಿದಾಗ ಅವನನ್ನ ನಾವು ಆರಾಧಿಸಬೇಕು, ಪ್ರೀತಿಸಬೇಕು ಎಂಬಂತಹ ಮನಸ್ಸು ಬರ್ತದೆ. ಆ ಭಗವಂತನಲ್ಲಿ ಮಾಡತಕ್ಕಂತಹ ಪ್ರೀತಿ ಭಕ್ತಿ ಎಂಬುದಾಗಿ ಕರೆಯಲ್ಪಡ್ತದೆ. ಈ ರೀತಿ ಜ್ಞಾನಪೂರಿತವಾದ ಭಕ್ತಿಯಿಂದ ಏನಾಗ್ತದೆ? ವಿಷಯದಲ್ಲಿ ವೈರಾಗ್ಯ ಹುಟ್ಟುತ್ತದೆ. ವಿಷಯದಲ್ಲಿ ವೈರಾಗ್ಯ ಹುಟ್ಟಿದಾಗ ಇನ್ನೇನು? ಜ್ಞಾನ, ಭಕ್ತಿ, ವೈರಾಗ್ಯ, ಈ ಮೂರರಿಂದಾಗಿ ಅಂತಃಕರಣ ಶುದ್ಧಿಯಾಗ್ತದೆ, ನಮ್ಮ ಪಾಪಗಳೆಲ್ಲ ಪರಿಹಾರವಾಗಿ ಬಿಡ್ತದೆ, ಕೊನೆಗೆ ಭಗವಂತನ ದರ್ಶನವಾಗ್ತದೆ. ಭಗವದ್ ಅನುಗ್ರಹದಿಂದ ಶಾಶ್ವತ ಸುಖರೂಪವಾದ ಮೋಕ್ಷ ನಮಗೆ ದೊರೆಯುತ್ತದೆ. ಅದಕ್ಕೆ ಹೇಳಿದ್ರು, ಭಗವಂತನಲ್ಲಿ ಭಕ್ತಿಯನ್ನ ನೀನು ಚೆನ್ನಾಗಿ ಮಾಡು. ಇನ್ನು ಕೊನೆಯ ಹಿತನುಡಿ ಹೇಳ್ತಾರೆ, ಪುನರ್ಭವಂ ಮಂದೀಕುರು, ಸಂಸಾರವನ್ನ ನೀಗಿಸಿಕೋ. ನಮ್ಮ ಮುಳಿವಿಗೆ ಕಾರಣವಾದಂತಹ, ನರಕಕ್ಕೆ ಕಾರಣವಾದಂತಹ ಶತ್ರುಗಳು ಯಾವುದಪ್ಪ ಅಂತ ಕೇಳಿದ್ರೆ ಯಾವು ಎಲ್ಲ ನಮಗೆ ಗೊತ್ತಿದೆ ನೋಡಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ ಆರು ನಮ್ಮೊಟ್ಟಿಗೇ ಇರತಕ್ಕಂತಹ ಶತ್ರುಗಳು. ಅವರು ನಮ್ಮೊಟ್ಟಿಗಿದ್ದಾರೆ ಅಂತ ನಮಗೆ ಗೊತ್ತೇ ಆಗೋದಿಲ್ಲ. ಈ ಆರು ನಮ್ಮನ್ನ ಪೂರ ಹಾಳು ಮಾಡಿ ಹಾಕ್ತವೆ ನೋಡಿ. ಆದ್ದರಿಂದ ಅದಕ್ಕೆ ಹೇಳ್ತಾರೆ ವಾದಿರಾಜ ಸ್ವಾಮಿಗಳು, ಆದ್ದರಿಂದ ಈ ಆರು ಶತ್ರುಗಳನ್ನ ಎಷ್ಟು ಸಾಧ್ಯ ಉಂಟೋ ಅಷ್ಟು ನೀನು ಅವರನ್ನ ದೂರ ಇಟ್ಟು ಬಿಡಪ್ಪ, ಅವರನ್ನೆಲ್ಲ ನೀನು ಬಿಟ್ಟು ಬಿಡಬೇಕು. ಹೇಳ್ತಾರೆ, ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ, ಕಾಮಃ ಕ್ರೋಧಃ ತಥಾ ಲೋಭಃ ತಸ್ಮಾತ್ ಏತತ್ ತ್ರಯಂ ತ್ಯಜೇತ್. ಈ ಕಾಮ, ಕ್ರೋಧ, ಲೋಭಾದಿಗಳನ್ನ ಬಿಟ್ಟಾಗ ಮಾತ್ರ ನಾವು ಈ ಸಂಸಾರವನ್ನ ದಾಟಲು ಸಾಧ್ಯ, ಅನ್ಯಥಾ ಸಾಧ್ಯವಿಲ್ಲ. ಅದಕ್ಕೆ ಏನು ಮಾಡಬೇಕು ನಾವು? ನಮ್ಮ ಕಾಮ ಕ್ರೋಧಾದಿಗಳು ಹೋಗಬೇಕು, ನಾವು
ಜ್ಞಾನಿಗಳ ಸಂಘವನ್ನ ಮಾಡಬೇಕು. ಯಾರು ಭಗವದ್ಭಕ್ತರಿದ್ದಾರೆ, ಯಾರು ಕೃಷ್ಣನ ಭಕ್ತರಿದ್ದಾರೆ, ಶ್ರೀಮದ್ ಆಚಾರ್ಯರ ಗ್ರಂಥಗಳನ್ನ ಅಧ್ಯಯನ ಮಾಡಿ ಒಳ್ಳೆ ರೀತಿಯಲ್ಲಿ ಭಕ್ತಿಯನ್ನ ಹೊಂದಿದ್ದಾರೆ, ಅಂತಹ ಜ್ಞಾನಿಗಳ ಸಹವಾಸವನ್ನ ಮಾಡಬೇಕು. ಜ್ಞಾನ ಭಕ್ತಿ ವೈರಾಗ್ಯಗಳನ್ನ ನಾವು ಸಂಪಾದನೆ ಮಾಡಿಕೊಂಡಾಗ ಈ ಕಾಮಕ್ರೋ ಭಗವಂತನ ಸರ್ವೋತ್ತಮತ್ವಾದಿ ಮಹಿಮೆಗಳನ್ನ ನಾವು ತಿಳ್ಕೊಂಡಾಗ ತನ್ನಷ್ಟಕ್ಕೆ ಅವುಗಳು ನಮ್ಮಿಂದ ದೂರ ಹೋಗಿಬಿಡ್ತೇವೆ. ಕಾಮ, ಅಯ್ಯೋ ಇದು ಯಾಕಪ್ಪ, ಈ ತಿಂಡಿ ನನಗೆ ಯಾಕೆ ಬೇಕು, ಇದು ದೇವರಿಗೆ ಅರ್ಪಿತವಾಗಿದ, ಇಲ್ಲ ಈ ತಿಂಡಿಯನ್ನ ಕಟ್ಕೊಂಡು ನನಗೇನಾಗಬೇಕಪ್ಪ, ನನಗಿದು ಬೇಡ ನೋಡಿ. ಯಾಕೆ ದೇವರನ್ನ ಇದನ್ನೆಲ್ಲ ಎಲ್ಲಿ ನೋಡಬೇಕು ಗೊತ್ತಾ, ಪತಿವ್ರತ ಸ್ತ್ರೀಯಲ್ಲಿ ನಮ್ಮ ನಮ್ಮ ಹೆಣ್ಣಂದ್ರಲ್ಲಿ ನೋಡಿಕೊಳ್ಳಿನಿ, ನಾವೆಲ್ಲ ನೋಡ್ಕೋಬೇಕು. ಯಾಕೆ, ನನ್ನ ಗಂಡನಿಗೆ ಇದು ಹಿತ ಪಾಪ, ತಾಯಿ ಮನೆಯಲ್ಲಿ ತವರು ಮನೆಯಲ್ಲಿ ಏನೇನೋ ಯಾವುದೋ ರೀತಿಯಲ್ಲಿ ಇರ್ತಾಳೆ, ಅದನ್ನೆಲ್ಲ ತ್ಯಾಗ ಮಾಡಿ ಗಂಡನ ಮನೆಗೆ ಹೊಸ ವಾತಾವರಣ, ಎಲ್ಲರೂ ಹೊಸಬರು, ಅಲ್ಲೆಲ್ಲ ಅವಳು ಅಡ್ಜಸ್ಟ್ ಮಾಡಿಕೋಬೇಕು ನೋಡಿ, ಎಷ್ಟು ತ್ಯಾಗ ಮಾಡಬೇಕು ನೋಡಿ. ಯಾಕೆ, ತನ್ನ ಗಂಡನಿಗಾಗಿ ಏನು ಬೇಕಾದರೂ ತ್ಯಾಗ ಮಾಡ್ತಾಳೆ. ತನಗೆ ರುಚಿಯಾದ ಪದಾರ್ಥ ಇದ್ದರೂ ಕೂಡ, ಅದಕ್ಕೆ ತನಗೆ ಇಷ್ಟ ಇದ್ರೂ ಕೂಡ, ಅಯ್ಯೋ ನನ್ನ ಗಂಡನಿಗೆ ಇದು ಇಷ್ಟ ಇಲ್ಲ ರೀ, ಆದ್ರಿಂದ ನಾನು ಅದನ್ನು ತಿನ್ನೋಲ್ಲ, ನನಗೆ ಬೇಡ ಅದು ಅಂತ ಹೇಗೆ ತ್ಯಾಗ ಮಾಡ್ತಾಳೆ ನೋಡಿ. ಹಾಗೆಯೇ ನಾವು ಭಗವಂತನನ್ನ ನೋಡಿ ಇದು ಭಗವಂತನಿಗೆ ಹಿತವಾದದ್ದಲ್ಲ, ಇದರಿಂದ ಭಗವಂತನ ಪ್ರೀತಿ ನನಗೆ ಸಿಗೋಲ್ಲ, ಅವನು ಸಂತುಷ್ಟನಾಗೋದಿಲ್ಲ, ಅವನು ಪ್ರೀತನಾಗುವುದಿಲ್ಲ ಅಂತ ಎಲ್ಲವನ್ನ ನಾವು ಬಿಡ್ತೇವೆ. ಆಗ ತನ್ನಷ್ಟಕ್ಕೆ ಕಾಮ ಕ್ರೋಧಾದಿಗಳೆಲ್ಲ ದೂರವಾಗಿ ಬಿಡ್ತಾವೆ. ಭಗವಂತನ ಅನುಗ್ರಹ, ಭಗವಂತನ ಒಲುಮೆ ನಮಗಾಗ್ತದೆ, ಭಗವದ ಅನುಗ್ರಹ ನಮಗಾಗ್ತದೆ. ನಾವು ಆಗ ಈ ಸಂಸಾರ ಬಂಧನದಿಂದ ನಾವು ಮುಕ್ತರಾಗ್ತೇವೆ. ಈ ಪ್ರಕಾರವಾಗಿ ವಾದಿರಾಜ ಸ್ವಾಮಿಗಳು ಚೆನ್ನಾಗಿ 53 ಹಿತ ನುಡಿಗಳಲ್ಲಿ ಸಾಧಕನಾದವನ ಕರ್ತವ್ಯವನ್ನು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಒಬ್ಬ ಸಾಧಕ ಯಾವ ರೀತಿ ಇರಬೇಕು ಎಂಬುದನ್ನು ಈ ರೀತಿ ಸಾಧ್ಯ, ನಮ್ಮ ಕೈಯಿಂದಾದಷ್ಟು ನಾವು ಈ ಹಿತ ನುಡಿಗಳನ್ನು, ಈ ಸುಭಾಷಿತ ಅಂತ ಹೇಳಿದ್ರೂ ತಪ್ಪಾಗಲಿಕ್ಕಿಲ್ಲ, ಒಳ್ಳೆಯ ಉಪದೇಶದ ಈ ಮಾತುಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ವಾದಿರಾಜರ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು. ನಮ್ಮ ವಾದಿರಾಜ ಸ್ವಾಮಿಗಳು ಎಂಥವರು, ಸುಖಿನ ಸಂತು ಮದ್ಭಕ್ತಾಹ ಶಶ್ವತ್ ಜೀವಂತು ಮತ್ಪ್ರಿಯ ಅತಿ ಸೌಭಾಗ್ಯವಂತ ಸಂತು ಭಕ್ತಿ ಯುತಾಹರವು, ನನ್ನ ಭಕ್ತರು ಸುಖವಾಗಿ ಜೀವನ ಮಾಡಬೇಕಪ್ಪ, ಸುಖಿನ ಸಂತು ಮದ್ಭಕ್ತ, ಅವರಿಗೆ ಅಪಮೃತ್ಯು ಬರಬಾರದು, ಪೂರ್ಣ ಆಯುಷ್ಯ ಉಳ್ಳವರಾಗಬೇಕು. ಇನ್ನು ಸುಖಿನ ಸಂತು ಮದ್ಭಕ್ತ ಶಶ್ವತ್ ಜೀವಂತು ಮತ್ಪ್ರಿಯ ಅತಿ ಸೌಭಾಗ್ಯವಂತ, ಅವರು ಯಾರ್ಯಾರನ್ನು ಹೋಗಿ ಕಾಡಿ ಬೇಡಬಾರದಪ್ಪ, ಅವರು ಸೌಭಾಗ್ಯವಂತರಾಗಿರಬೇಕು. ಮತ್ತೆ ಮುಖ್ಯವಾಗಿ ಹರಿಭಕ್ತರಾಗಿರಬೇಕು, ಹರಿಯಲ್ಲಿ ಭಕ್ತಿಯನ್ನ ಮಾಡಿ ಅವರು ಸಂಸಾರ ಬಂಧನದಿಂದ ಮುಕ್ತರಾಗಿ ಶಾಶ್ವತ ಸುಖರೂಪವಾದ ಮೋಕ್ಷವನ್ನ ಹೊಂದಬೇಕು ಎಂಬಂತಹ ಈ ರೀತಿಯ ಆಸೆಯನ್ನ, ಈ ರೀತಿಯ ಮನೋಭಾವದಿಂದ ಕೂಡಿದವರು. ಆದ್ದರಿಂದ ಅವರಿಗೆ ನಮ್ಮ ಮೇಲೆಲ್ಲ ಎಷ್ಟು ಪ್ರೀತಿ ನೋಡಿ, ಆ ಸಜ್ಜನರ ಮೇಲಿನ ಪ್ರೀತಿಯಿಂದಲೇ ಇಂತಹ ಸುಭಾಷಿತಗಳನ್ನ, ಇಂತಹ ಹಿತೋಪದೇಶಗಳನ್ನ ಅವರು ಮಾಡಿಕೊಟ್ಟಿದ್ದಾರೆ. ಅದನ್ನ ನಮ್ಮ ಕೈಯಿಂದಾದಷ್ಟು ನಾವು ಆಚರಣೆ ಮಾಡಿ, ನಮ್ಮ ಬರೀ ಕೇಳಿದ್ರೆ ಪ್ರಯೋಜನ ಇಲ್ಲ ನೋಡಿ, ಎಲ್ಲವೂ ಅಷ್ಟೇ, ಅದು ಪುಸ್ತಕದ ಬದನೆಕಾಯಿ ಆಗಬಾರದು, ಅದು ನಿಜವಾಗಿ ಪದಾರ್ಥಕ್ಕೆ ಉಪಯೋಗವಾಗಬೇಕು. ಬರೀ ಕೇಳಿದ್ರೆ ಸಾಲದು, ಅದನ್ನ ನಮ್ಮ ಜೀವನದಲ್ಲಿ ನಾವು ತೊಡಗಿಸಿಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನ ಮಾಡಬೇಕು. ಆಗ ಇಷ್ಟೆಲ್ಲ ಕೇಳಿದಕ್ಕೆ ಸಫಲತೆ ಬರ್ತದೆ, ಅನ್ಯಥಾ ಏನು ಪ್ರಯೋಜನ ಹೇಳಿ. ಆದ್ದರಿಂದ ಕೈಯಿಂದಾದಷ್ಟು ಪೂರ್ಣ ಆಗೋದಿಲ್ಲ, ನಮ್ಮ ಕೈಯಿಂದ ಆದಷ್ಟು ನಾವು ಈ ಹಿತೋಪದೇಶಗಳನ್ನು ನಾವು ಚಿಂತನೆ ಮಾಡಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಲ್ಲಿ ಭಗವಂತ ಖಂಡಿತವಾಗಿಯೂ ಪ್ರೀತನಾಗ್ತಾನೆ. ಕೊನೆಗೆ ಹೇಳ್ತಾರೆ, ಹರಿಯೇಕ ನಿಷ್ಠತಾ ಸಿದ್ಧೈ ವಾದಿರಾಜೋ ಹರೇ ಸ್ತುತೌ ಲಕಾರಸ್ಯ ವಿಭಕ್ತೇಶ ದಾತೋರಪ್ಯೇಕತಾಂ ಯದಾತ್. ಭಗವಂತನಲ್ಲಿ ನಿಷ್ಠೆ ಉಂಟಾಗುವುದಕ್ಕಾಗಿ, ಭಗವಂತನಲ್ಲಿ ನಮಗೆ ಅಚಲವಾದ ಭಕ್ತಿ ಹುಟ್ಟಬೇಕಲ್ಲ, ಅದಕ್ಕಾಗಿ ಆ ಭಗವಂತನ ಸ್ತುತಿಯ ವಿಷಯದಲ್ಲಿ
ಮಾಡು ಎಂಬ ಅರ್ಥದ ಈ ಕೃಧಾತು ಆಜ್ಞಾರ್ಥಕವಾದಂತಹ ಲೋಟು ಲಕಾರ ಅನ್ನು ಎಂಬಂತಹ ಅರ್ಥದ ದ್ವಿತೀಯ ವಿಭಕ್ತಿ ಈ ಮೂರಕ್ಕೂ ಏಕರೂಪತೆಯನ್ನು ನಾನು ಎಲ್ಲ ಶ್ಲೋಕಗಳಲ್ಲಿ ಜೋಡಿಸಿ ಭಗವಂತನ ಈ ಸ್ತುತಿಯ ವಿಷಯದಲ್ಲಿ ಇವೆಲ್ಲವನ್ನೂ ಕೂಡ ನಾನು ಈ ಕುರುಸ್ತೋತ್ರದಲ್ಲಿ ಸೇರಿಸಿದ್ದೇನೆ. ನನ್ನ ಭಕ್ತರು ಇದನ್ನು ನೋಡಿಕೊಂಡು ಇದನ್ನು ಚಿಂತನೆ ಮಾಡಿ ನನ್ನ ಅನುಗ್ರಹಕ್ಕೆ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಲಿ ಎಂಬುದಾಗಿ ಹೇಳ್ತಾ ಈ ಕುರುಸ್ತೋತ್ರವನ್ನು ಪರಿಸಮಾಪ್ತಿ ಮಾಡಿದ್ದಾರೆ. ನಾವೇನು ಎಲ್ಲ ಅಲ್ಪಮತಿಗಳು, ನಾವು ಅಲ್ಪಜ್ಞರು, ನಾವು ಏನೋ ನಮ್ಮ ಕೈಯಿಂದ ಆದಷ್ಟು ನಮ್ಮ ಮತಿಗೆ ತಿಳಿದಷ್ಟು ಆ ಕುರುಸ್ತೋತ್ರ ಯಾಕೋತ್ತಾ ಒಂದೊಂದು ಹಿತನುಡಿ ಉಂಟಲ್ಲ, ಒಂದೊಂದು ದಿವಸಲ್ಲ, ಜ್ಞಾನಿಗಳು ತುಂಬ ತಿಳ್ಕೊಂಡವರು ಎರಡು ಮೂರು ದಿವಸ ಒಂದೊಂದು ಹಿತನುಡಿಯ ಚಿಂತನೆಯನ್ನ ಮಾಡಲಿಕ್ಕೆ ಸಾಧ್ಯ ಉಂಟು. ಏನೋ ಅಲ್ಪಮತಿಯಾದ ನಾನು ಈ ನಾಲ್ಕು ದಿವಸಗಳಲ್ಲಿ ಯಥಾಮತಿ ಅದನ್ನು ಚಿಂತನೆ ಮಾಡಿದ್ದೇನೆ. ಈ ಸೇವೆಯಿಂದ ಭಗವಂತ ಹರಿಗುರುಗಳು ಪ್ರೀತರಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ನಮಗೂ ನಿಮಗೂ ಶ್ರೇಯಸ್ಸನ್ನ ಒದಗಿಸಿಕೊಡ್ಲಿ, ಶ್ರೇಯಸ್ಸು ಮಾಡಲಿ ಅಂತ ಆ ಜಗದೀಶ್ವರನಾದ ಪುಡವಿಗೊಡೆಯನಾದ ಶ್ರೀಕೃಷ್ಣನನ್ನ ಹಾಗೆಯೇ ಜಗದ್ಗುರುಗಳಾದ ಶ್ರೀಮದ್ ಆಚಾರ್ಯರನ್ನ ವಾದಿರಾಜರನ್ನ ಪ್ರಾರ್ಥಿಸುತ್ತೇನೆ. ಪ್ರೀತೋಸ್ತು ಕೃಷ್ಣ ಪ್ರಭು. ಇನ್ನು ಕೆಲವೇ ಏಳೂವರೆ ಗಂಟೆಗೆ ಶ್ರೀ ಲಕ್ಷ್ಮೀ ಜನಾರ್ದನ ಯಕ್ಷಗಾನ ಕಲಾಮಂಡಲಿ ಅಂಬಳಪಾಡಿ ಇವರಿಂದ ಬ್ರಹ್ಮಕಪಾಲ ಎಂಬಂತಹ ಯಕ್ಷಗಾನ ನಡೆಯಲಿಕ್ಕಿದೆ. ಆ ಯಕ್ಷಗಾನವನ್ನು ಎಲ್ಲ